ನಮಸ್ಕಾರ ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಗುಬ್ಬಿ ತಾಲೂಕು ಸುರಗೇರಹಳ್ಳಿ ಗುಡ್ಡದ ರಂಗನಾಥ ಸ್ವಾಮಿ ಆವರಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಯಿತು ಕೋವಿಡ್ 19 ವೈರಸ್ ಹರಡುವಿಕೆ ತಡೆಗೆ ದೇಶದ ಕೆಲಸಕ್ಕೆ ಸಾಥ್ ನೀಡಿದ ದಾನಿಗಳಿಂದ ಪರಿಹಾರ ನಿಧಿಗೆ ಬಂದ 11,775 ಕೋಟಿ ರೂಪಾಯಿಗಳ ಮಾಹಿತಿ ಕೇಳಿದ ಕಾಂಗ್ರೆಸ್ ಪಕ್ಷಕ್ಕೆ ದಾಖಲೆ ನೀಡದ ಕೇಂದ್ರ ಸರ್ಕಾರದ ನಡೆ ಅನುಮಾನಕ್ಕೀಡು ಮಾಡುತ್ತದೆ ಎಂದು ಕಾಂಗ್ರೆಸ್ ಜನರಾಜ್ಯ ವಕ್ತಾರ ಮುರಳೀಧರ ಹಾಲಪ್ಪ ತಿಳಿಸಿದರು ತಾಲೂಕಿನ ಸುರಗೇನಹಳ್ಳಿ ಗುಡ್ಡದ ರಂಗನಾಥ ಸ್ವಾಮಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಕೆಪಿಸಿಸಿ ಕಾರ್ಯಸೂಚಿ ಪತ್ರವನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ದಾನಿಗಳಿಂದ ಬಂದ ಹಣದಲ್ಲಿ ಯಾವ ರಾಜ್ಯಕ್ಕೆ ಪರಿಹಾರ ಒದಗಿಸಿರುವ ಲೆಕ್ಕವೂ ಸಿಕ್ಕಿಲ್ಲ ಈ ಬಗ್ಗೆ ಪ್ರಶ್ನೆ ಮಾಡಿದ ಎಚ್ಕೆ ಪಾಟೀಲರಿಗೂ ಉತ್ತರ ನೀಡಿದ ರಾಜ್ಯ ಸರ್ಕಾರ ಯಾವುದೇ ಶ್ರಮಿಕ ವರ್ಗಕ್ಕೆ ಸಹಾಯಧನ ನೀಡಿಲ್ಲ ಅಂತ ದೂರಿದರು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಚೈತನ್ಯ ತಂದಿರುವ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಸಮಾರಂಭಕ್ಕೆ ಜನಸ್ತೋಮ ಸೇರುವುದಿಲ್ಲ ಆದರೂ ಸಂಭ್ರಮಾಚರಣೆಗೆ ಹೊಸ ಮಾರ್ಗಸೂಚಿ ತಯಾರಿಸಿಕೊಂಡಿದ್ದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪದಗ್ರಹಣ ನೇರ ಪ್ರಸಾರ ಮಾಡುವ ಮೂಲಕ ಸಿಹಿ ಹಂಚಿ ಸಂಭ್ರಮಿಸಲಾಗುವುದು ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ಮುಚ್ಚಿದ ಕೇಂದ್ರ ಸರ್ಕಾರ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ನಡೆಸಿ ಸದ್ಯಕ್ಕೆ 27 ಕೃಷಿ ಆಧಾರಿತ ಕಂಪನಿಗೆ ಬೀಗ ಜಡಿದು ತಮ್ಮ ರೈತ ವಿರೋಧಿ ನೀತಿ ಆರಂಭಿಸಿದೆ ರೈತರಿಗೆ ದೊಡ್ಡ ಪೆಟ್ಟು ನೀಡುವ ವಿದ್ಯುತ್ ಕಾಯ್ದೆಯನ್ನು ತಿದ್ದುಪಡಿ ಮಾಡುತ್ತಿದ್ದಾರೆ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಕೆಯಾಗಲಿರುವ ಈ ಕಾಯ್ದೆ ಸಂಪೂರ್ಣ ಖಾಸಗೀಕರಣಕ್ಕೆ ನಾಂದಿ ಹಾಡಲಿದೆ ಎಂದ ಅವರು ದಿಟ್ಟ ನಿಲುವಿನ ಡಿಕೆಶಿ ಅವರ ಅಧ್ಯಕ್ಷ ಸ್ಥಾನದ ಆಯ್ಕೆ ಸಮಂಜಸವಾಗಿದೆ ಕೊರೋನಾ ವೈರಸ್ ಭೀತಿಯಲ್ಲಿದ್ದ ಸಂದರ್ಭದಲ್ಲಿ ಜನರ ಆರೋಗ್ಯ ಕಾಪಾಡಲು ಜನರ ಮಧ್ಯೆ ನುಗ್ಗಿ ಸಾರ್ವಜನಿಕರ ಸಂಕಷ್ಟಕ್ಕೆ ಸ್ಪಂದಿಸಿದ ಅವರ ಓಡಾಟಕ್ಕೆ ಬೆದರಿದ ಸಚಿವರು ಎದ್ದು ಓಡಾಟ ನಡೆಸಿದರು ಜನರ ಸಮಸ್ಯೆಗೆ 1 ಕೋಟಿ ರೂಪಾಯಿಗಳ ಚೆಕ್ ಅನ್ನು ಸ್ಥಳದಲ್ಲೇ ನೀಡಿದ ಅವರ ಜನಸ್ಪಂದನೆ ಅರ್ಥ ಮಾಡಿಕೊಳ್ಳಬೇಕಿದೆ ಎಂದು ಎಲ್ಲಾ ಕಡೆನೂ ಸ್ಟ್ರೀಮ್ ಮಾಡ್ತಾರೆ ಅವರು ಯಾದನ್ನು ಬೇಕಾದರೂ ನೀವು ಉಪಯೋಗಿಸಿಕೊಳ್ಳಬಹುದು ನಿಮ್ಮಲ್ಲಿ ನೆಟ್ ಇದ್ರೆ ಅದನ್ನಾದರೂ ತಗೊಳ್ಳ್ರಿ ಇಲ್ಲ ಯಾವ ಚಾನೆಲ್ ಅಂತ ನಾನು ಹೇಳ್ತೀ ಅಂತ ಚಾನೆಲ್ ಗಳಲ್ಲಿ ನೀವು ಕೇಬಲ್ ಕನೆಕ್ಷನ್ ತಗೊಂಡು ಅವತ್ತು ನೀವು ಇದನ್ನ ಉಪಯೋಗಿಸಿಕೊಳ್ಳಬಹುದು ಅದಕ್ಕೂ ಒಂದು ಹೇಳಿದ್ರು ಇವತ್ತು ನೀವು ಎಲ್ಲೆಲ್ಲಿ ಹೋಗ್ತೀರಾ ತಾಲೂಕುಗಳಲ್ಲಿ 4-5 ವಿಚಾರಗಳನ್ನ ತಿಳಿಸ್ರಿ ಇದು ನಾನು ಅಧಿಕಾರ ಸ್ವೀಕಾರ ಅದೊಂದು ಸಾಂಕೇತಿಕ ನಾನು ಅಧಿಕಾರ ತಗೊಳ್ತಾ ಇದ್ದೀನಿ ಆದ್ರೆ ಪ್ರತಿಯೊಬ್ಬರೂ ಕಾರ್ಯಕರ್ತರು ಕೆಪಿಸಿಸಿ ಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷರು ಇದ್ದಂಗೆ ಪ್ರತಿಯೊಬ್ಬರು ಮುಖಂಡರು ಪ್ರತಿಯೊಬ್ಬರು ನಾಯಕರು ಅಂತ ಹೇಳಿದ್ರು ನಮ್ಮ ಕಣ್ಣ ಮುಂದೆ ನಾವು ನೋಡ್ತಾ ಇದೀವಿ ಈಗ ಪಿಎಂ ಕೇರ್ ಅಂತ ಮಾಡಿದ್ರು ನಮ್ಮಲ್ಲಿ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಇದೆ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಇದೆ ನಮ್ಮಲ್ಲಿ ಎನ್ಡಿಆರ್ಎಫ್ ಇದೆ ಎಸ್ಡಿಆರ್ಎಫ್ ಇದೆ ಯಾಗೂ ಕೊಡಲಿಲ್ಲ ದುಡ್ಡು ಪಿಎಂ ಕೇರ್ ಅಂತ ವಸ್ತಾ ಮಾಡಿದ್ರು ಇಲ್ಲಿವರೆಗೂ 11,775 ಕೋಟಿ ರೂಪಾಯಿನ ಶೇಖರಣೆ ಆಗಿದ್ದು ನಮಗೇನು ಅವ್ರ ಕಡೆಯಿಂದ ಅಧಿಕೃತವಾಗಿ ಬರಲಿಲ್ಲ ಯಾರ್ಯಾರು ಹೊರಗಡೆಯಿಂದ ಘೋಷಣೆ ಮಾಡಿದ್ರಲ್ಲ ನಾನು 5 ಕೋಟಿ ಕೊಟ್ಟೆ 10 ಕೋಟಿ ಕೊಟ್ಟೆ 500 ಕೋಟಿ ಕೊಟ್ಟೆ ಅಂತ ಹೇಳಿದ್ರಲ್ಲ ಟಾಟಾನವರು ಆಗಿರ್ಬೋದು ರಿಲಯನ್ಸರ್ ಆಗಿರ್ಬೋದು ಅಥವಾ ಅಕ್ಷಯ್ ಕುಮಾರ್ ಇದ್ದ ಯಾರ್ಯಾರೋ ಕೊಟ್ಟರು ಇದನ್ನ ಹಣಗಳು ನಾವು ಲೆಕ್ಕಾಚಾರ ಮಾಡಿದ ಪ್ರಕಾರ 11,775 ಕೋಟಿ ಇಲ್ಲಿವರೆಗೂ ಪಿಎಂ ಕೇರ್ಸ್ ಹೋಗಿದೆ ಕಾಂಗ್ರೆಸ್ನ ಜಿಲ್ಲಾ ಉಸ್ತುವಾರಿ ರೇವಣಸಿದ್ದಯ್ಯ ಮಾತನಾಡಿ ಪ್ರಸ್ತುತ ರಾಜಕಾರಣಗಳ ನಾಲಿಗೆ ಹೊಲಸಾಗಿದೆ ಬಿಜೆಪಿಯಂತೂ ಬರೀ ಸುಳ್ಳು ಭರವಸೆಯಲ್ಲೇ ಕಾಲ ಕಳೆದಿದೆ ಉದ್ಯೋಗ ಸೃಷ್ಟಿ ಮಾತು ನೀಡಿದ ಕೇಂದ್ರ ಸರ್ಕಾರ ಎಲ್ಲ ಕೈಗಾರಿಕೆಗಳನ್ನು ಬಂದ್ ಮಾಡಿದೆ ಬೆಂಗಳೂರಿನಲ್ಲೇ 10,000 ಸಣ್ಣ ಕೈಗಾರಿಕೆಯನ್ನು ಮುಚ್ಚಿಸಿದೆ ಪ್ರತಿ ಮನೆಯಲ್ಲೂ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಿಸಿದ ಬಿಜೆಪಿಗೆ ಸೆಡ್ಡು ಹೊಡೆಯಲು ಡಿಕೆಶಿ ಅವರ ಮಾರ್ಗದರ್ಶನ ಅನುಸರಿಸಬೇಕಿದೆ ಅವರ ಪದಗ್ರಹಣ ನಂತರದಲ್ಲಿ ಕಾರ್ಯಕರ್ತರು ಚುರುಕಿನ ಕೆಲಸ ಮಾಡಬೇಕಿದೆ ಎಂದು ಕೆಲಸ ಮಾಡ್ತಾ ಇದ್ದಾರೆ ಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಇದ್ದಾರೆ ಈಗ ಏನಾಗಿದೆ ಅಂದ್ರೆ ಈ ಜಿಲ್ಲೆಯಲ್ಲಿ ಸ್ವಲ್ಪ ಎಲ್ಲೋ ಎಡತೊಡಗಳು ಇದ್ದಾರೆ ಇಡೀ ಜಿಲ್ಲೆಯಲ್ಲಿ ಏನು ಗುಬ್ಬಿ ತಾಲೂಕಲ್ಲ ಆ ಪರಿಸ್ಥಿತಿನ ತಗೊಳ್ಬೇಕು ಇದನ್ನ ಹೋಗಲಾಡಿಸ್ಬೇಕಾದ್ರೆ ನಾವು ಶ್ರದ್ಧೆಯಿಂದಲೇ ನಮ್ಮ ತಾಲೂಕಲ್ಲಿ ಕೆಲಸ ಮಾಡಬೇಕು ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಬಂದಿರಲಿಲ್ಲ ನಮ್ಮ ಕ್ಷೇತ್ರಕ್ಕೆ ಚುನಾವಣೆ ಇನ್ನೊಂದು ತಿಂಗಳಿದ್ದಂಗೆ ಬಂದರು ಒಂದು ಕಾರ್ಯಕ್ರಮ ಸಮಾವೇಶ ಇಟ್ಕೊಂಡಿದ್ದೆ ಅವತ್ತು ಅವ್ರ ಬಾಯಲ್ಲಿ ಬಂದಿದ್ದು ಇಷ್ಟೇ ನಾನು ಗುಬ್ಬಿ ತಾಲೂಕು ಯಾವುದೋ ಸ್ಥಿತಿಲಿತ್ತೆ ಈ ಸ್ಥಿತಿ ಇಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಸಂಘಟನೆ ಇಷ್ಟೊಂದು ಜನ ಇಷ್ಟೊಂದು ಕಾರ್ಯಕರ್ತರ ಹುಮ್ಮಸ್ಸು ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಈಗ ಅರ್ಥ ಆಯ್ತು ಗುಬ್ಬಿ ತಾಲೂಕು ಯಾವ ಪರಿಸ್ಥಿತಿಲಿದೆ ಅಂತ ಇದು ಬಹಳ ಎಲ್ಲರ್ಕಿನ ಇಡೀ ಜಿಲ್ಲೆಯಲ್ಲಿ ಮುಂಚೂಣಿ ಸ್ಥಾನದಲ್ಲಿದೆ ಗುಬ್ಬಿ ತಾಲೂಕು ಅಂತ ಹೇಳಿದರು ಅದು ಅನಿವಾರ್ಯವಾಗಿ ಯಾರೋ ಮಾಡಿದ ತಪ್ಪಿಗೆ ಇಡೀ ನಾವು ಕಾರ್ಯಕರ್ತರೆಲ್ಲ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಶಂಕರಾನಂದ್ ಗುಬ್ಬಿ ಬ್ಲಾಕ್ ಅಧ್ಯಕ್ಷ ನರಸಿಂಹಯ್ಯ ನಿಟ್ಟೂರು ಬ್ಲಾಕ್ ಅಧ್ಯಕ್ಷ ನಿಂಬೆಕಟ್ಟ ಜಯಣ್ಣ ಜಿಲ್ಲಾ ಕಾರ್ಯದರ್ಶಿ ಬಿಆರ್ ಭರತ್ಗೌಡ ಪಟ್ಟಣ ಪಂಚಾಯತ್ ಸದಸ್ಯ ಮೊಹಮ್ಮದ್ ಸಾದಿಕ್
ಕೆಪಿಸಿಸಿ ಸದಸ್ಯ ಕೆಆರ್ ತಾತಯ್ಯ, ಮುಖಂಡರಾದ ಟಿಆರ್ ಚಿಕ್ಕರಂಗಯ್ಯ, ಲಿಂಗಮನಹಳ್ಳಿ ರಾಜಣ್ಣ, ಜಿಬಿ ಮಂಜುನಾಥ್, ಸಲೀಂ ಪಾಷಾ, ಕೊಪ್ಪ ಮಂಜುನಾಥ್ ಇತರರು ಪಾಲ್ಗೊಂಡಿದ್ದರು. ತಿಪಟೂರಿನಲ್ಲಿ ಶೀಘ್ರದಲ್ಲೇ ನ್ಯಾಫೆಡ್ ಕೇಂದ್ರ ತೆರೆಯುವುದಾಗಿ ಶಾಸಕ ಬಿಸಿ ನಾಗೇಶ್ ಅವರು ಭರವಸೆ ನೀಡಿದ್ದಾರೆ. ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಮಾತನಾಡಿದ ಶಾಸಕರು, ಕೋವಿಡ್ 19 ಕಾರಣದಿಂದ ಕೊಬ್ಬರಿ ಮಾರಾಟ ಕೇಂದ್ರಗಳಲ್ಲಿ ಮಾರಾಟ ನಡೆಯದೆ ವಹಿವಾಟಿಗೆ ತೊಂದರೆಯಾದ ಕಾರಣ ಕೊಬ್ಬರಿ ಬೆಲೆ ಕುಸಿತವಾಗಿದೆ. ರೈತರ ಸಮಸ್ಯೆಗಳನ್ನು ಅರಿತು ಈ ಬಗ್ಗೆ ರೈತ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರೊಂದಿಗೆ ಚರ್ಚೆ ನಡೆಸಿ ಕೊಬ್ಬರಿ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಕೊಬ್ಬರಿ ಬೆಳೆಗಾರರಿಗೆ ತೊಂದರೆಯಾಗದಂತೆ ಕೋವಿಡ್ ಲಾಕ್ಡೌನ್ ಮುಗಿದ ನಂತರ ಶೀಘ್ರವಾಗಿ ನ್ಯಾಫೆಡ್ ಕೇಂದ್ರ ತೆರೆದು ಕೊಬ್ಬರಿ ಮಾರಾಟ ಮಾಡುವುದಾಗಿ ತಿಳಿಸಿದ್ದಾರೆ. ಅದರಂತೆ ಶೀಘ್ರವಾಗಿ ಸರ್ಕಾರ ನ್ಯಾಫೆಡ್ ಕೇಂದ್ರ ತೆರೆದು ಕೊಬ್ಬರಿ ಖರೀದಿಸಲಾಗುವುದು. ಯಾವುದೇ ಕಾರಣಕ್ಕೂ ರೈತರು ಆತಂಕಗೊಳ್ಳುವ ಅಗತ್ಯವಿಲ್ಲ. ರೈತರು ಕೊಬ್ಬರಿ ಬೆಲೆ ಕುಸಿತದ ಆತಂಕದಿಂದ ಕಡಿಮೆ ಬೆಲೆಗೆ ಕೊಬ್ಬರಿ ಮಾರಾಟ ಮಾಡದೆ ತಾಳ್ಮೆಯಿಂದ ಇದ್ದು ನ್ಯಾಫೆಡ್ ಕೇಂದ್ರದಲ್ಲಿ ಕೊಬ್ಬರಿ ಮಾರಾಟ ಮಾಡಬೇಕು. ನಾವು ಮತ್ತು ಸರ್ಕಾರ ರೈತರ ನೆರವಿಗೆ ಸದಾ ಇರಲಿದೆ ಅಂತ ತಿಳಿಸಿದರು. ಕೊಬ್ಬರಿಯ ಬೆಲೆ ಕುಸಿತು ರೈತ ತೊಂದರೆಗೊಳಗಾಗಿದ್ದಾನೆ. ಮಾರಾಟ ಮಾಡುವಂತ ಯಾವ ಕೇಂದ್ರಗಳು ಕೋವಿಡ್ನ ಕಾರಣಕ್ಕೆ ಓಪನ್ ಆಗಿಲ್ಲ ಅನ್ನುವಂಥ ಅರಿವು ನಮ್ಮೆಲ್ಲರಿಗೂ ಇದೆ. ಕಳೆದ 20 ದಿನದ ಹಿಂದೆ ನಮ್ಮ ನಿಮ್ಮೆಲ್ಲರ ನಾಯಕರಾದಂಥ ಮುಖ್ಯಮಂತ್ರಿಯವ್ರ ಜೊತೆ ಸಹಿತ ಈ ಕೊಬ್ಬರಿಯ ಬೆಲೆ ಕುಸಿತದ ಬಗ್ಗೆ ಮಾತಾಡಿದ್ದೆ. ಕೋವಿಡ್ನ ಇದು ಮುಗಿಲಪ್ಪ, ತಕ್ಷಣ ಮಾಡೋಣ, ರೈತರು ಸಹಾಯಕ್ಕೆ ಬರೋಣ ಅಂತ ಅವರು ಸಹಿತ ಮಾತು ಕೊಟ್ಟಿದ್ದರು. ಇದರಿಂದ ದಯಮಾಡಿ ಎಲ್ಲ ರೈತರಿಗೂ ನಾನು ಕೇಳ್ಕೊಂತಿದ್ದೀನಿ, ಯಾರು ಆತುರದಿಂದ ಗಾಬರಿಯಾಗಿ ಕೊಬ್ಬರಿಯನ್ನು ಮಾರುವಂಥದ್ದು ಪ್ರಯತ್ನ ಒಳಗಾಗಬೇಡಿ. ಸದ್ಯದಲ್ಲೇ ನೆಫೆಡನ್ನು ಓಪನ್ ಮಾಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನೆಫೆಡ್ ಓಪನ್ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಆ ಪ್ರಯತ್ನಗಳಲ್ಲಿ ಪರಿಪೂರ್ಣವಾಗಿ ಸಿ ಎಂ ಪೂರ್ಣ ಸಹಕಾರ ಕೊಡುವಂಥ ಮಾತನ್ನು ಸಹಿತ ಆಡಿದ್ದಾರೆ. ಅದರಿಂದ ನಿಮ್ಮೆಲ್ಲರಿಗೂ ಪ್ಯಾನಿಕ್ ಸೆಲ್ಲಿಂಗನ್ನು ನಿಲ್ಲಿಸಿ, ನಿಮಗೆ ನಮಗೆಲ್ಲ ಗೊತ್ತಿದೆ ದೇಶದ ಕೊಬ್ಬರಿ ಖರೀದಿ ಮಾಡುವಂಥ ಎಲ್ಲ ರಾಜ್ಯಗಳಲ್ಲೂ ಕೋವಿಡ್ನ ಕಾರಣದಿಂದ ಮಾರ್ಕೆಟ್ಗಳು ಪೂರ್ಣವಾಗಿ ಓಪನ್ ಆಗಿಲ್ಲ. ಆ ಕಾರಣಕ್ಕೋಸ್ಕರನೇ ಆ ಕಾರಣನೂ ಒಂದು ಆಗಿ ಕೊಬ್ಬರಿಯ ಬೆಲೆ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಿನಲ್ಲಿ 50 ವರ್ಷದ ಹಳೆಯ ಓವರ್ಹೆಡ್ ಟ್ಯಾಂಕ್ ಅನ್ನ ನೆಲಸಮಗೊಳಿಸಲಾಯಿತು. 50 ವರ್ಷದ ಹಳೆಯ ಓವರ್ ಹೆಡ್ ಟ್ಯಾಂಕ್ ಅನ್ನ ಇಲಾಖೆಗಳ ಆದೇಶದ ಮೇರೆಗೆ ತೆರವು ಮಾಡಲಾಗಿದೆ. 1,00,000 ಲೀಟರ್ ನೀರಿನ ಸಾಮರ್ಥ್ಯವುಳ್ಳ ಟ್ಯಾಂಕ್ ನೆಲಸಮ ಮಾಡಲಾಯಿತು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ವಿನಾದೇವರಾಜ ವೃತ್ತದ ಬಳಿ ಇದ್ದ ಸುಮಾರು 45-50 ವರ್ಷದ ಹಳೆಯ ಟ್ಯಾಂಕ್ ಅನ್ನ ಉರುಳಿಸಲಾಯಿತು. ಸಾಕಷ್ಟು ದಿನಗಳಿಂದ ಜನರ ಆತಂಕಕ್ಕೆ ಕಾರಣವಾಗಿದ್ದ ಓವರ್ ಟ್ಯಾಂಕ್ ಇದಾಗಿತ್ತು. ಆತಂಕದಲ್ಲಿಯೇ ಪ್ರತಿದಿನ ಜೀವನ ನಡೆಸುತ್ತಿದ್ದ ಜನರು ಇಂದು ನಿಟ್ಟುಸಿರು ಬಿಟ್ಟಿದ್ದಾರೆ. ಇತ್ತೀಚೆಗೆ ತಾನೇ ತ್ಯಾಮಗುಂಡ್ಲು ಹೋಬಳಿಯ ಬಿದಲೂರು ಗ್ರಾಮದಲ್ಲಿ ಕೇವಲ ನಿರ್ಮಾಣವಾಗಿ 5 ವರ್ಷದಲ್ಲಿ ಓವರ್ಹೆಡ್ ಟ್ಯಾಂಕ್ ಕಳಪೆ ಕಾಮಗಾರಿಯಿಂದ ನೆಲಸಮವಾಗಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳ ತಂಡ ಮತ್ತು ಸ್ಥಳೀಯ ತ್ಯಾಮಗುಂಡ್ಲು ಪಂಚಾಯತಿ ಎಚ್ಚೆತ್ತು ಟ್ಯಾಂಕ್ ನೆಲಸಮ ಮಾಡಲು ನವೆಂಬರ್ ತಿಂಗಳಿನಲ್ಲಿ ಆದೇಶ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಹಾರಾಜ ಕ್ರೇನ್ ಸರ್ವಿಸ್ನ 15 ಜನರ ತಂಡ ಇಂದು ಬೆಳಗ್ಗೆಯಿಂದಲೇ ಕಾರ್ಯ ಪ್ರಾರಂಭಿಸಿ ಮಧ್ಯಾಹ್ನದ ವೇಳೆಗೆ ಟ್ಯಾಂಕ್ ಅನ್ನ ಸಂಪೂರ್ಣ ನೆಲಸಮ ಮಾಡಿದ್ರು. ಇನ್ನು ಜನರನ್ನು ನಿಯಂತ್ರಿಸಲು ತ್ಯಾಮಗುಂಡ್ಲು ಪೊಲೀಸರು ಸ್ಥಳದಲ್ಲಿ ಮೊಕ್ಕಂ ಹೂಡಿದರು. ಇನ್ನು ಹಲವು ವರ್ಷಗಳಿಂದ ಇಡೀ ತ್ಯಾಮಗುಂಡ್ಲು ಪಟ್ಟಣಕ್ಕೆ ನೀರುಣಿಸಿದ ಟ್ಯಾಂಕ್ 1975 ನಿರ್ಮಾಣವಾಗಿತ್ತು. ಟ್ಯಾಂಕ್ ಶಿಥಿಲಾವಸ್ಥೆ ತಲುಪಿತ್ತು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ತಂಡ ಟ್ಯಾಂಕ್ ನೆಲಸಮ ಮಾಡುವಂತೆ ಆದೇಶ ಮಾಡಿದರು. ಆದರೆ ಇವತ್ತಿನ ದಿನದವರೆಗೂ ಈ ಟ್ಯಾಂಕ್ ಅನ್ನು ತ್ಯಾಮಗುಂಡ್ಲು ಜನತೆ ಬಳಸುತ್ತಿದ್ದರು ಎಂದರೆ ಈ ಟ್ಯಾಂಕ್ನ ದಕ್ಷತೆ ಅತ್ಯುತ್ತಮವಾಗಿತ್ತು ಅಂತ ಹೇಳಬಹುದು. 1994 ಏನೋ ಕಟ್ಟಿಸಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದರು ಸರ್. ಸುಮಾರು 45 ವರ್ಷ ಹಳೆಯದು ಟ್ಯಾಂಕ್ ಇದು. ಇದು ತುಂಬ ಶಿಥಿಲಾವಸ್ಥೆಯಲ್ಲಿತ್ತು ಮತ್ತು ಇದನ್ನು ಡೆಮಾಲಿಷ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಅವರು ಇದು ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದರು. ಅದರಂತೆ ಗ್ರಾಮ ಪಂಚಾಯತಿಯಿಂದ ಇದನ್ನು ಡೆಮಾಲಿಷ್ ಮಾಡಿಸಿದ್ವಿ ಸರ್. ಗ್ರಾಮ ಪಂಚಾಯತಿಯಿಂದ ಯಾವ ರೀತಿ ಕ್ರಮ ಕೈಗೊಂಡು ಇವತ್ತು ಮಾಡಿದ್ರು ಸರ್, ಮುನ್ನೆಚ್ಚರಿಕೆ ಕ್ರಮ ಸರ್? ಇವು ಎಲ್ಲ ಸುತ್ತಲೈಟ್ ಫೆನ್ಸಿಂಗ್ನೆಲ್ಲ ಕ್ಲಿಯರ್ ಮಾಡಿಸಿದ್ವಿ, ಜನಗಳನ್ನೆಲ್ಲ ದೂರಕ್ಕೆ ಇದು ಮಾಡಿ, ಮತ್ತು ಇದು ಐ ಎಕ್ಸ್ಪರ್ಟ್ ಇರೋವಂಥವ್ರನ್ನೇ ಕರ್ಕೊಂಬಂದು ಇದನ್ನು ಡೆಮಾಲಿಷನ್ಗೆ ವರ್ಕ್ಔಟ್ ಕೊಟ್ಟು ಅವ್ರ ಕಡೆಯಿಂದ ಕೆಲಸ ಮಾಡಿಸಿದ್ವಿ. ಯಾವ ಟೀಮ್ಗೆ ಇದು ಕೊಟ್ಟಿದ್ದೀವಿ ಸರ್? ಅವರು ಹೆಸರು ಏನು ಸರ್? ಡೆಮಾಲಿಷನ್ಗೆ ಆರ್ಡ್ರನ್ನ ತುಂಬ ಹಿಂದೆ ಕೊಟ್ಟಿದ್ರು ನವೆಂಬರಲ್ಲಿ. ಅದು ನೀರಿಗೆ ಪರ್ಯಾಯ ವ್ಯವಸ್ಥೆ ಇರಲಿಲ್ಲ, ಅದರಿಂದಾಗಿ ಇನ್ನೂ
ಟ್ಯಾಂಕ್ ಕೂಡ ತುಂಬಾ ಹಳೆಯದಾಗಿತ್ತಲ್ಲ ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿದ್ರು ಈಗ ಪರ್ಯಾಯ ವ್ಯವಸ್ಥೆ ಆ ಟ್ಯಾಂಕ್ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸರ್ ಮುಂದಿನ ದಿನಗಳಲ್ಲಿ ಅಲ್ಲಿಗೆ ಒಂದು ಹೊಸದಾಗಿ ಬೋರ್ವೆಲ್ ಬೇಕು ಅಂತ ಹೇಳ್ಬಿಟ್ಟು ರಿಕ್ವೆಷನ್ ಕೊಟ್ಟಿದ್ದೀವಿ ಅಲ್ಲಿ ಒಂದು ಹೊಸ ಬೋರ್ವೆಲ್ ಆದರೆ ಅಲ್ಲಿಗೆ ನೀರು ಹೊಸ ಟ್ಯಾಂಕಿಗೆ ನೀರು ಬರುತ್ತೆ ಅಲ್ಲಿಂದ ನೀರು ವ್ಯವಸ್ಥೆ ಮಾಡ್ತೀವಿ ಅಂಥವ್ರಿಗೂ ಇಲ್ಲೇ ಒಂದು ಗೇಟ್ ವಾಲ್ ಹಾಕ್ಸಿ ಊರಿಗೆ ಇಲ್ಲಿಂದನೇ ನೀರು ಸಪ್ಲೈ ಮಾಡಬೇಕು ಅಂತ ಹೇಳಿ ಪ್ಲಾನ್ ಇಲ್ಲೂ ಒಂದು ಏನೋ ಇದು ಮಾಡ್ತೀವಿ ಕನ್ಸ್ಟ್ರಕ್ಷನ್ 15th ಫೈನಾನ್ಸಲ್ಲಿ ಇಲ್ಲೊಂದು ಗ್ರೌಂಡ್ ಲೆವೆಲಲ್ಲಿ ಒಂದು ತೊಟ್ಟಿ ಥರ ಒಂದು ಅಲ್ಲಿಂದ 3 ಲಕ್ಷ ನೀರಿನ ಕೆಪಾಸಿಟಿ ಇರೋಂಥ ಒಂದು ನೀರಿನ ತೊಟ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಿದೀವಿ ಆಗುತ್ತೆ ಸರ್ ಇದು ಎಷ್ಟು ಮೊತ್ತ ಆಗಿದೆ ಸರ್ ಅದು ಡೆಮೊಲಿಷನ್ ಸರ್ ಇದು ಡೆಮೊಲಿಷನ್ಗೆ 2 ಲಕ್ಷ ರೂಪಾಯಿ ಆಗಿದೆ ದಿನೇಶ್ ಅಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯತ್ ಏನೇ ಆಗಲಿ ಮೊನ್ನೆಯಷ್ಟೇ ತ್ಯಾಮಗೊಂಡ್ಲುವಿನ ಬಿದಲೂರಿನಲ್ಲಿ ಕಳಪೆ ಗುಣಮಟ್ಟದ ಬೃಹತ್ ಟ್ಯಾಂಕ್ ನೆಲಕ್ಕುರುಳಿದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಶಿಥಿಲ ಟ್ಯಾಂಕ್ಗಳ ತೆರವಿಗೆ ಮುಂದಾಗಿರುವುದು ಸಾರ್ವಜನಿಕರು ನೆಮ್ಮದಿಯಿಂದ ಉಸಿರು ಬಿಡುವಂತಾಗಿದೆ. ತಗ್ಗಿ ಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ನೆಲಮಂಗಲ. ನಾಪತ್ತೆಯಾಗಿದ್ದ ವ್ಯಕ್ತಿಯ ಹುಡುಕಾಟದಲ್ಲಿ ವಿಳಂಬ ಧೋರಣೆ ಅನುಸರಿಸಿದ್ದನ್ನು ವಿರೋಧಿಸಿ ಕೆಂಚನಹಳ್ಳಿ ಗ್ರಾಮಸ್ಥರು ಗುಬ್ಬಿ ಠಾಣೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ನಾಪತ್ತೆಯಾಗಿದ್ದ ವ್ಯಕ್ತಿಯ ಹುಡುಕಾಟದಲ್ಲಿ ವಿಳಂಬ ಅನುಸರಿಸಿದ ಗುಬ್ಬಿ ಪೊಲೀಸ್ ಠಾಣೆಯ ಮುಂದೆ ಕೆಂಚನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾದ ಸಂದರ್ಭದಲ್ಲಿ ಎಚ್ಚೆತ್ತ ಪೊಲೀಸರು ತನಿಖೆ ಚುರುಕುಗೊಳಿಸಿ ಒಂದೇ ತಾಸಿನಲ್ಲೇ ನಾಪತ್ತೆ ವ್ಯಕ್ತಿ ಶವವಾಗಿರುವ ಮಾಹಿತಿ ಕಲೆ ಹಾಕಿ ಶವ ಕೂಡ ಪತ್ತೆ ಮಾಡಿದ ಘಟನೆ ಸೋಮವಾರ ನಡೆದಿದೆ. ಕಳೆದ ಬುಧವಾರ ಬೆಳಗ್ಗೆ ಮನೆಯಿಂದ ಟೈರ್ ಖರೀದಿ ಮಾಡಿ ಬರುವುದಾಗಿ ಹೊರಟ ನಿಟ್ಟೂರು ಹೋಬಳಿಯ ಕೆಂಚನಹಳ್ಳಿಯ ಜೆಸಿಬಿ ಯಂತ್ರ ಆಪರೇಟರ್ ಲಕ್ಷ್ಮೀರಾಜು ನಂತರದಲ್ಲಿ ನಾಪತ್ತೆಯಾಗಿದ್ದರು. ಈ ಸಂಬಂಧ ದೂರು ನೀಡಿದ ಲಕ್ಷ್ಮೀರಾಜು ಸಂಬಂಧಿಕರು ಕಿಡ್ನಾಪ್ ಆಗಿರುವ ಅನುಮಾನದ ಕೆಲ ವಿಚಾರವನ್ನು ಮೌಖಿಕವಾಗಿ ತಿಳಿಸಿದ್ದಾರೆ ಎನ್ನಲಾಗಿದೆ. ಮೊಬೈಲ್ ಎಲ್ಲಿದೆ, ಮೊಬೈಲ್ ಎಲ್ಲಿ, ಆ ಟ್ರ್ಯಾಕ್ ಅಲ್ಲಿ ಇದೆ ಅಂತ ಕರೆಕ್ಟ್ ಆಗಿ ಹಿಡಿಬೋದಾಯ್ತು ಅವರು. ಯಾಕಂದ್ರೆ ಅವರು ಕಿಡ್ನಾಪ್ ಆಗಿದ್ದ ದಿವಸ ಬುಧವಾರ ಗುರುವಾರ ಶುಕ್ರವಾರ ಸಾಯಂಕಾಲ ಜಿಯೋ ನಂಬರ್ ಆಫ್ ಆಗಿರೋದು, ಸ್ವಿಚ್ ಆಫ್ ಆಗಿರೋದು, ಅಲ್ಲಿವರೆಗೂ ಹಿಂಗಲಿತ್ತು. ಮತ್ತೆ ಏರ್ಟೆಲ್ ಸಿಮ್ ನಂಬರು ಅವತ್ತು ಕಿಡ್ನಾಪ್ ಆಗಿದ್ದ ದಿವಸ ಆಫ್ ಆಗೋಯ್ತು, ಇನ್ನು ಬೆಳಿಗ್ಗೆನೆ ಮತ್ತೆ ಏರ್ಟೆಲ್ ಸಿಮ್ ಆನ್ ಆಗೋಯ್ತು, ಮತ್ತೆ ರಿಂಗ್ ಆಗೋದು ಏರ್ಟೆಲ್ ಸಿಮ್ಮು, ಅದನ್ನು ಟ್ರ್ಯಾಕ್ ಮಾಡಿ ಅದನ್ನು ಹಿಡಿಬೋದಾಯ್ತು. ಇವ್ರು ಏನು ಮಾಡಲಿಲ್ಲ, ಅವರು ಏನೂ ಮಾಡಲಿಲ್ಲ. ಅಲ್ಲಿದೆ, ಅಲ್ಲಿ ತೋರಿಸಿದೆ, ಅಲ್ಲಿ ನೆಟ್ವರ್ಕ್ ಬೇರೆ ಕಡೆ ಹೋಗ್ತಿದೆ, ಇಲ್ಲಿ ಹೋಗ್ತಿದೆ, ನಾವು ಹಿಡ್ಕೊಂಬತ್ತೀವಿ, ಅವ್ನು ಏನೂ ಆಗಿಲ್ಲ, ಹೆಂಗು ಸಂಘ ಮಾಡಿದ್ದಾನೆ, ಅವ್ನು ಜೀವಂತ ಗೋಣಿ ನಾವು ಹಿಡ್ಕೊಂಬಂದು ಕೊಡ್ತೀವಿ ಅಂದು ಇವತ್ತು ಹೆಣ ತಗೊಂಬಂದು ಹಾಕಿದ್ದಾರೆ. ಹಾಂ, ಇವತ್ತು ಹೆಣ ತಗೊಂಬಂದು ಹಾಕಿದ್ದಾರೆ, ಹಿಡ್ಕೊಂಬಂದು ಕೊಡ್ತೀನಿ, ಜೀವಂತವಾಗಿ ಹಿಡ್ಕೊಂಬಂದು ಕೊಡ್ತೀವಿ ಅಂತ ಹೇಳಿ ಇವತ್ತು ಹೆಣ ತಗೊಂಬಂದು ಮನೆಗೆ ಹಾಕಿದ್ದಾರೆ. ಇವತ್ತು ನಿಮಗೆ ಅನುಮಾನ ಏನಿದೆ, ನಿಮಗೆ ಏನಾಗಿದೆ ಅಂತ? ಅನುಮಾನ ಆಯ್ತು, ಇವ್ರು ಹೇಳಿರಲ್ಲಪ್ಪ ಬಾಡಿ. ಆದರೂ 6 ದಿನಗಳ ವಿಳಂಬ ಅನುಸರಿಸಿದ ಕಾರಣ ಸೋಮವಾರ ದಿಢೀರ್ ಠಾಣೆಗೆ ಮುತ್ತಿಗೆ ಹಾಕಿದ ಕೆಂಚನಹಳ್ಳಿ ಗ್ರಾಮಸ್ಥರು ಹಾಗೂ ಮೃತನ ಸಂಬಂಧಿಕರು ನಾಪತ್ತೆ ಪ್ರಕರಣದಲ್ಲಿ ನ್ಯಾಯ ಒದಗಿಸಿಕೊಡಲು ಒತ್ತಾಯ ಮಾಡಿದ್ದಾರೆ. ನಂತರದಲ್ಲಿ ಎಚ್ಚೆತ್ತ ಪೊಲೀಸರು ತನಿಖೆ ಚುರುಕುಗೊಳಿಸಿ ಅನುಮಾನದ ವ್ಯಕ್ತಿಗಳ ವಿಚಾರಣೆ ನಡೆಸಿ ನಾಪತ್ತೆಯಾದ ಲಕ್ಷ್ಮೀರಾಜು ಅನುಮಾನಾಸ್ಪದವಾಗಿ ಶವವಾಗಿರುವ ವಿಚಾರ ಕಲೆ ಹಾಕಿದರು. ನಿಟ್ಟೂರಿನ ಖಾಸಗಿ ಶಾಲೆಯ ಹಿಂಬದಿಯಲ್ಲಿ ಮೃತನ ಶವ ಇರುವುದಾಗಿ ತನಿಖೆಯಲ್ಲಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿದರು. ಆದರೆ ಠಾಣೆ ಮುಂದೆ ಜಮಾಯಿಸಿದ ಮೃತನ ಸಂಬಂಧಿಕರ ಆಕ್ರೋಶದ ಕಟ್ಟೆ ಹೊಡೆದು ನ್ಯಾಯ ಒದಗಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ನಾವು ಪ್ರತಿಭಟನೆ ಮುಂದಾದ ಕಾರಣವಷ್ಟೇ ತನಿಖೆ ಚುರುಕುಗೊಳಿಸಿದ್ದಾರೆ, ಈ ಕೆಲಸವನ್ನು ಮುಂಚೆಯೇ ಮಾಡಬಹುದಿತ್ತೆಂದು ರೋಧಿಸಿದ ಮೃತನ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತು. ಪೊಲೀಸ್ ಎಲ್ಲ ಇದು ಮಾಡ್ಕೊಂಡ್ರೆ ಇವರು ಅಲ್ಲವರೇ ಇಲ್ಲವರೇ, ಈ ಗುಡಿಗೆ ಕೊಡ್ತೀವಿ ಆ ಗುಡಿಗೆ ಕೊಡ್ತೀವಿ ಈಗ ಆಗಂತ ಹಿಂಗೇಳಿ ಇವತ್ತು ಊರೆಲ್ಲ ಸೇರಿಬಿಟ್ಟು ನಡೀರಿ 6 ದಿವಸ ಹೊತ್ತಾದ್ರು ಏನು ಯಾರು ತೋರಿಸ್ಲಿಲ್ವಲ್ಲ ಅಂತ ಇಲ್ಲಿ ಕರ್ಕೊಂಬಂದು ಇಲ್ಲಿ ನಮ್ಮ ಅಕ್ಕ ಕೌಂಡು ನೋಡ್ತಾಳೆಯ, ಒಬ್ಳು ನಮ್ಮೂರಲ್ಲೇ ರಾಮಚಂದ್ರಯ್ಯ ಮಗಳು ಗೀತಮ್ಮ ಅಂತ, ಅವಳೇನು ಮಾಡಿಳು ಒಳಗೆ ಕರ್ಕೊಂಡೋದ್ರು, ಅವಳನ್ನ ಕರ್ಕೊಂಡೋದ್ಮೇಲೆ ಏನು ಗೊತ್ತಾತ ಗೊತ್ತಿಲ್ಲ, ಬಾಡಿ ತಗೊಂಬತ್ತೀವಿ ಅಂತ ಕಾರ್ ಕಳಿಸಿ, ಇಷ್ಟು ಮಾತ್ರ ನಮಗೆ ಗೊತ್ತು. ಈಗ ನೀವು ಕಂಪ್ಲೇಂಟ್ ಏನೋ ಕೊಟ್ಟಿದ್ರಿ ಸರ್? ನಾವು ಕಂಪ್ಲೇಂಟ್ ಪೊಲೀಸ್ನವ್ರು ಏನು ಇದನ್ನ ಮಾಡಿ, ಅಲ್ಲೇ ಐತೆ ಇಲ್ಲೇ ಐತೆ, ಟವರ್ ಹಾಕಿದ್ದೀವಿ, ಟವರ್ ಗುಡಿಸ್ತಾ ಇದ್ದೀವಿ, ಇವತ್ತು ಅಲ್ಲಿ ತೋರಿಸ್ತಾ ಇದೆ, ಇವತ್ತು ಇಲ್ಲಿ ತೋರಿಸ್ತಾ ಇದೆ ಅಂತ ಇಷ್ಟು ಹೇಳ್ಕೊಂಡ್ರಂತೆ ನಮ್ಮ ಹುಡುಗ ಬಂದು ಹಂಗಂತ ಹೇಳೋನು. ನೀವು ಕಂಪ್ಲೇಂಟ್ ಕೊಟ್ಟಿದ್ದೆ ಅವಾಗ? ಬುಧವಾರ ಸರ್. ಆಗಿದ್ದೆ ಅವಾಗ ಬುಧವಾರ, ಬುಧವಾರ 10:30 ಮನೆ ಬಿಟ್ಟಿರೋದು ಸರ್ ಅವರು. ಏನು ಅವ್ರ ಮೇಲೆ ಯಾರು ದ್ವೇಷ ಇದೆಯಾ ಏನಾರ ಇದ್ರ ಮಾಡತ್ತೆ ಏನೋ ಗೊತ್ತಿಲ್ಲ, ಒಟ್ಟಿನಾಗೆ ಎಲ್ಲ ನಮ್ಮೂರಲ್ಲಿ ಎಲ್ಲರ ಕೈಲೂ ಚೆನ್ನಾಗಿಲ್ಲ. 3 ಜನ ಹೇಳಿ ಸರ್. ಈಗ ನಿಮ್ಗೆ ಯಾರ ಮೇಲೆ ಅನುಮಾನ ಇದೆಯಾ? ಅನುಮಾನ ಅನುಮಾನ ಆಯ್ತು. ರಾಜಮ್ಮ, ಗೀತಮ್ಮ, ರಾಮಚಂದ್ರ ಅವರು ಏನಾಗೈತ ರಾಮಚಂದ್ರ ಈ ಮಗಳನ್ನವರು ಗಂಡನ್ ಬಿಡಿಸಿ ಇಬ್ಬರು ಮಕ್ಕಳನ್ನ ಕರ್ಕೊಂಬಂದು ಇಲ್ಲೇ ಮಡಿಕೊಂಡವ್ರೆ. ಇಲ್ಲಪ್ಪನೇ ಅವರು ಮನೆ ಕಟ್ಟಿರು, ನಿನ್ನೆ ಈಗ 6 ತಿಂಗಳಲ್ಲಿ ಹೊಸ ಮನೆ ಗುರುಭೇಷ ಎಲ್ಲ ಮಾಡಿರು. ಅಯ್ಯಪ್ಪ ಇವ್ರ ಮನೆ ಹತ್ರಕ್ಕೆ ಹೋಗ್ತಾ ಬರ್ತಾ ರಾಮಚಂದ್ರಯ್ಯರ ಮನೆ ಹತ್ರಕ್ಕೆ ಇತ್ತು. ಈಗ ಗೀತಮ್ಮನ ಕಡೆಯಿಂದಲೇ ಇದು ಮಾಜೂರಾಗಿರೋದು ನಮ್ಗೆ. ಗೀತಮ್ಮ ಯಾರು? ಗೀತಮ್ಮ ರಾಮಚಂದ್ರಯ್ಯನ ಮಗಳು, ಕೆಂಚನಹಳ್ಳಿ. ಸ್ಥಳಕ್ಕೆ ಆಗಮಿಸಿದ DYSP ಕುಮಾರಪ್ಪ ಕೆಂಚನಹಳ್ಳಿ ಗ್ರಾಮಸ್ಥರನ್ನು ಸಂತೈಸುವ ಕೆಲಸ ಮಾಡಿ ನ್ಯಾಯ ಒದಗಿಸುವ ಭರವಸೆ ನೀಡಿದರು. ದೇವನಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಯಿತು.
ಕನಕಪುರ ಬಂಡೆ ಟ್ರಬಲ್ ಶೂಟರ್ ಹಾಗೂ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭ ನಡೆಸುವ ಪೂರ್ವಭಾವಿ ಸಭೆಯನ್ನು ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪನ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ದೇಶ ಸಮೃದ್ಧಿಯಾಗಿತ್ತು. ಮೋದಿ ಬಂದ ಮೇಲೆ ಮಾಡಿದ ನೋಟ್ ಬ್ಯಾನ್ನಿಂದ ದೇಶದ ಜನ ಸಂಕಷ್ಟಕ್ಕೆ ಒಳಗಾದರು. ಸಣ್ಣ ಪುಟ್ಟ ವ್ಯಾಪಾರಿಗಳು, ರೈತರು, ಬಡವರು ತಲ್ಲಣಿಸಿದರು. ಪಾಕಿಸ್ತಾನದ ಮೇಲೆ ಮಾಡಿದ ಯುದ್ಧವನ್ನೇ ದೊಡ್ಡದಾಗಿ ಬಿಂಬಿಸಿದರು. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ 3 ಬಾರಿ ಯುದ್ಧ ಆಗಿದ್ದು ಗಣನೆಗೆ ಬಂದಿಲ್ಲವೆ. ಬಿಜೆಪಿ ಸರ್ಕಾರದ ನಿರ್ಲಕ್ಷ್ಯದಿಂದ ಕೊರೋನಾ ಬಂತು, ಮಿಡತೆಗಳ ಹಾವಳಿ ಶುರುವಾಯಿತು. ಇಂದು ಮೋದಿ ಮೋದಿ ಅಂತ ಮೋದಿಯ ಜಪ ಮಾಡುವವರಿಗೆ ನಾವು ಬುದ್ಧಿ ಹೇಳಿ ಪರಿಸ್ಥಿತಿ ಅರ್ಥ ಮಾಡಿಸಬೇಕಿದೆ ಅಂತ ಮುನಿ ನರಸಿಂಹಯ್ಯ ತಿಳಿಸಿದರು. ನೋಟ್ ಬ್ಯಾನ್ ಮಾಡಿ, ಈ ನೋಟ್ ಬ್ಯಾನ್ ಮಾಡೋ ಮುಖಾಂತರ ಇಡೀ ದೇಶಕ್ಕೆ ದೊಡ್ಡ ಗಂಡಾಂತರ. ಏನು ಬಡಬಗ್ಗರು, ಸಣ್ಣ ಸಣ್ಣ ಉದ್ಯಮಿಗಳು, ರೈತರು, ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ, ಅದಕ್ಕೆಲ್ಲದಕ್ಕೂ ಕೂಡ ತೊಂದರೆ ತಂದಾಕಿದ್ದು ನೋಟ್ ಬ್ಯಾನ್ನಿಂದ. ಇವತ್ತು ನಾವು ನೋಟ್ ಬ್ಯಾನ್ ಆದಮೇಲೆ ಹಣಕಾಸಿನ ವಹಿವಾಟು ಯಾವ ಮಟ್ಟಕ್ಕೆ ಹೋಗಿದೆ ರಾಜ್ಯದಲ್ಲಿ ಅಥವಾ ನಿಮ್ಮ ನಿಮ್ಮಲ್ಲಿ ಅನ್ನೋದನ್ನ ಎಲ್ಲರೂ ಚಿಂತೆ ಮಾಡಬೇಕಾಗಿದೆ. ಅಚ್ಚೇ ದಿನ ಅಚ್ಚೇ ದಿನ ಅಂತ ಇವರು ಹೇಳ್ಕೊಂಡು ಬಂದಂಥವ್ರು ಎಲ್ಲಿ? ನಮ್ಮ ಯೂತ್ ಕಾಂಗ್ರೆಸ್ ಅವರು ಬರೀ ಸುಳ್ಳು ಹೇಳ್ಕೊಂಡೇನೆ ಈಗ ಮಾತೆತ್ತಿದ್ರೆ ಯುದ್ಧದ್ದು ಹೇಳ್ತಾರೆ. ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಷ್ಟು ವರ್ಷ ಕಾಂಗ್ರೆಸ್ ಆಡಳಿತ ನಡೆಸಿದಂತ ಎಂತ ದಿಗ್ಗಜರು ಪ್ರಧಾನಮಂತ್ರಿಗಳಾಗಿದ್ರು, ಅವ್ರು ಯಾರ ಕಾಲದಲ್ಲೂ ಪಾಕಿಸ್ತಾನಕ್ಕೆ ಭಾರತಕ್ಕೆ ಯುದ್ಧ ಆಗ್ಲೇ ಇಲ್ವಾ? ಅವರೆಲ್ಲ ಸುಮ್ಮನೆ ಕೂತ್ಬಿಟ್ಟಿದ್ರು. ಹಾಗಾದ್ರೆ ಮೂರು ಸಾರಿ ಯುದ್ಧ ಆಗಿದೆ, ಇನ್ನೂ ಅನೇಕ ಘಟನೆಗಳು ನಡೆದಿವೆ. ಆದರೆ ಆ ಇದ್ರ ವಿಚಾರನ ಹೆಚ್ಚಿಗೆ ನಮ್ಮಲ್ಲಿ ಪ್ರಚಾರ ಮಾಡದೇನೆ, ಅಂದ್ರೆ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇದೆ ಅದ್ರ ಪ್ರಕಾರ ಅದನ್ನು ನಡೆಸ್ಕೊಂಡು ಹೋಗ್ತಾ ಇತ್ತು. ಆದರೆ ಇವರು ಅದನ್ನೆಲ್ಲ ಮುಂದಕ್ಕಿಟ್ಕೊಂಡ್ರು. ಮೊನ್ನೆ ನಡೀತಕ್ಕಂಥ 2ನೇ ಚುನಾವಣೆಯಲ್ಲಿ ಅದನ್ನು ಮುಂದಕ್ಕಿಟ್ಕೊಂಡು ಇವತ್ತು ಒಂದು ಸುಳ್ಳು ಪ್ರಚಾರಗಳನ್ನು ಮಾಡಿ ಇವತ್ತು ಅವರಿಂದ ನಮಗೆ ಈ ಕೊರೋನಾ ಅಂತಕ್ಕಂಥದ್ದು ಬಂದು ಕೂತಿರ್ತಕ್ಕಂಥದ್ದು. ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡುವಾಗ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು, ಕಾರ್ಯಕರ್ತರು ಇರಬೇಕು ಅಂತ ಡಿಕೆ ಶಿವಕುಮಾರ್ ಆಶಯ ವ್ಯಕ್ತಪಡಿಸಿದರು. ಆದರೆ ಕೊರೋನಾ ಕಾರಣದಿಂದ ಯಾವುದೇ ಕಾರ್ಯಕ್ರಮದಲ್ಲಿ 50 ಜನರ ಮೇಲೆ ಸೇರುವಂತಿಲ್ಲದ ಕಾರಣ ಅಧಿಕಾರ ಸ್ವೀಕಾರದ ದಿನಾಂಕ ನಿಗದಿಯಾದಾಗ ಪ್ರತಿ ಗ್ರಾಮದಿಂದಲೂ ಕಾಂಗ್ರೆಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಹಾಜರಾಗಿ ಡಿಕೆ ಶಿವಕುಮಾರ್ ಅವರು ಹೇಳುವ ಮಾತುಗಳನ್ನು ಆಲಿಸಬೇಕು. ಅವರು ಹೇಳುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಬಿಜೆಪಿ ಆಡಳಿತದ ವೈಫಲ್ಯಗಳನ್ನು ನಾವು ಅರಿತು ಅದನ್ನು ನಮ್ಮ ಕಾರ್ಯಕರ್ತರಿಗೆ ತಿಳಿಸಬೇಕು. ಮುಂಬರುವ ತಾಲೂಕು, ಜಿಲ್ಲಾ ಮಟ್ಟ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಜೇಬಿರಿ ಬಾರಿಸುವಂತೆ ಮಾಡಬೇಕು ಅಂತ ಮಾಜಿ ಶಾಸಕ ವೆಂಕಟಸ್ವಾಮಿ ತಿಳಿಸಿದರು. ಎಲ್ಲರ ಮುಂದೆ ನಾನು ಅಧಿಕಾರ ಸ್ವೀಕಾರ ಮಾಡಬೇಕು, ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆಯಲ್ಲಿ ನಾನು ಅಧಿಕಾರ ಸ್ವೀಕಾರ ಮಾಡಬೇಕು ಅನ್ನೋ ಅವ್ರ ಉದ್ದೇಶ ಆಗಿತ್ತು. ಆದರೆ ಈ ಕರೋನಾ ಅನ್ನೋ ಎಂಆರಿ ಬಂದು ಆದರೆ ಎಲ್ಲೂ 50 ಜನ ಮೇಲೆ ಸೇರಬಾರ್ದು ಅನ್ನೋ ಒಂದು ನಿಯಮ ಇರೋದ್ರಿಂದ ಏನಾದರೂ ಮಾಡಿ ನನ್ನ ಕಾರ್ಯಕರ್ತರಿಗೆ, ನನ್ನ ಪಕ್ಷದ ಮುಖಂಡರಿಗೆ ನಾನು ಅಧಿಕಾರ ಸ್ವೀಕಾರ ಮಾಡುವಂಥದ್ದು ಎಲ್ರಿಗೂ ತಿಳಿಬೇಕು. ಪ್ರತಿಯೊಬ್ಬ ಕಾರ್ಯಕರ್ತನ ನೋಡಬೇಕು ಅಂತ ಚಿಂತನೆ ಇಟ್ಕೊಂಡು ಈ ಕಾರ್ಯಕ್ರಮ ಈ ರೀತಿ ಮಾಡಬೇಕು ಅಂತ ಮೊನ್ನೆ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅನ್ನೋರು ಅದನ್ನು ಆದೇಶವನ್ನು ಮಾಡಿದರು. ಇವತ್ತು ನಾನು ನಿಮ್ಮಲ್ಲಿ ಮನವಿ ಮಾಡೋದೇನಪ್ಪ ಅಂದರೆ, ಏನು ಇವತ್ತು ನಿಗದಿ 7ನೇ ತಾರೀಕು ಆಗಿತ್ತು, ಬಹುಶಃ ಒಂದು ದಿವಸ 7 ದಿವಸದಲ್ಲಿ ನಿಗದಿ ಆಗ್ತದೆ. ಆ ನಿಗದಿ ಆಗಿದ ದಿವಸ ಏನಿವತ್ತು ತಮ್ಮ ಗ್ರಾಮದಿಂದ ತಮ್ಮ ಪಕ್ಷದ ಮುಖಂಡರಾಗಿ ತಾವು ಆಗಮಿಸಿದ್ದೀರ, ಆದರೆ ಅವತ್ತು ಮಾತ್ರ ನಮ್ಮ ಗ್ರಾಮದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಎಲ್ಲರನ್ನೂ ಅಲ್ಲಿ ಕರೆತರುವಂಥ ಕೆಲಸ ತಾವು ಮಾಡಬೇಕಾಗ್ತದೆ. ಯಾಕಂದರೆ ಏನು ಸಂದೇಶವನ್ನು ಹೇಳ್ತಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಏನಿವತ್ತು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಗಿರುವಂಥ ಅವ್ಯವಸ್ಥೆಗಳ ಬಗ್ಗೆ ಏನು ಹೇಳ್ತಾರೆ ಅದನ್ನೆಲ್ಲ ತಿಳ್ಕೊಂಡು ನಮ್ಮ ಪಕ್ಷದ ಮುಖಂಡರು ತಿಳ್ಕೊಂಡು ಏನು ಈ ಬಿಜೆಪಿ ಮತ್ತು ಕೇಂದ್ರದಲ್ಲಿರುವಂಥ ಬಿಜೆಪಿ ಸರ್ಕಾರ ಮತ್ತು ರಾಜ್ಯದಲ್ಲಿರುವಂಥ ಬಿಜೆಪಿ ಸರ್ಕಾರದ ವೈಫಲ್ಯಗಳ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಹೇಳಿದಾಗ ಮುಂದೆ ಬರುವಂಥ ವಿಧಾನಸಭೆ. ಸಭೆಯಲ್ಲಿ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಕೆಪಿಸಿಸಿ ಸದಸ್ಯರಾದ ಚಿನ್ನಪ್ಪ, ಚೇತನ್ಗೌಡ, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವಿರೂಪಾಕ್ಷಪ್ಪ, ಮುಖಂಡರಾದ ರಾಮಕೃಷ್ಣಪ್ಪ, ರಾಜಪ್ಪ, ನಟರಾಜು, ರಾಜಣ್ಣ ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಜರಿದ್ದರು. ಚಿಂತಾಮಣಿಯಲ್ಲಿ ಅಂಗಡಿಗಳನ್ನು ನಿಗದಿತ ಸಮಯದಲ್ಲಿ ತೆರೆಯಲು ಅವಕಾಶ ನೀಡಲಾಗಿದೆ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಜೈನ್ ಆನಂದ್ ಕುಮಾರ್ ತಿಳಿಸಿದ್ದಾರೆ. ಚಿಂತಾಮಣಿ ನಗರದಲ್ಲಿ ಎಲ್ಲಾ ರೀತಿಯ ಅಂಗಡಿಗಳು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ತೆರೆಯಲು ಅವಕಾಶ ಮಾಡಿಕೊಡಲಾಗಿದೆ ಅಂತ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಜೆಎನ್ ಆನಂದ್ ಕುಮಾರ್ ಅವರು ಹೇಳಿದ್ದಾರೆ.
ವರದಿಗಾರರ ಜೊತೆಗೆ ಮಾತನಾಡಿದ ಅವರು, ನಗರದ ಅಂಗಡಿಗಳಲ್ಲಿ ಬರುವ ಜನರು ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ಸ್ಯಾನಿಟೈಸರ್ ಮತ್ತು ಮಾಸ್ಕ್ ಅನ್ನು ಅಳವಡಿಸಬೇಕು ಅಂತ ಹೇಳಿದರು. ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ ಕರ್ಫ್ಯೂ ಜಾರಿಯಲ್ಲಿ ಇರುತ್ತದೆ. ಜನರು ಇದನ್ನು ಸಹಕರಿಸಬೇಕು ಅಂತ ಎಚ್ಚರಿಕೆ ನೀಡಿದರು. ವೆಂಕಟಾಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಇಡೀ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಜೂನ್ 30ರವರೆಗೆ ಲಾಕ್ಡೌನ್ ಮುಂದುವರೆದಿದೆ. ಅದರ ಕೆಲವು ಸಡಿಲಿಕೆಗಳನ್ನು ಕೊಟ್ಟಿದ್ದಾರೆ. ಮೊನ್ನೆ ರಾಜ್ಯ ಸರ್ಕಾರದ ಆದೇಶದಂತೆ ಹಲವಾರು ರೀತಿಯ ಸಡಿಲಿಕೆಗಳಲ್ಲಿ ಈಗ ನಾವು ಅದನ್ನೇ ಮೊದಲು ಟೈಮಿಂಗ್ ಚೇಂಜ್ ಇತ್ತು. ಅಷ್ಟೊಂದು 2 ಗಂಟೆ ತನಕ ಸ್ವಯಂಪ್ರೇರಿತವಾಗಿ ಕ್ಲೋಸ್ ಮಾಡ್ಕೊತಾ ಇದ್ದರು. ಅದನ್ನು ಈಗ ಸುಮಾರು ರಾತ್ರಿ 9ರಿಂದ ಬೆಳಗ್ಗೆ 5 ಗಂಟೆ ತನಕ ಲಾಕ್ಡೌನು ಮುಂದುವರೆದಿದೆ. ನಾವೀಗ ಚಿಂತಾಮಣಿ ನಗರದಲ್ಲಿ ಮೊನ್ನೆ ತಹಸೀಲ್ದಾರರು ಮತ್ತು ನಾನು ಮತ್ತು DSP ಅವರು ಮತ್ತು ಎಲ್ಲರೂ ಸೇರಿ ಎಲ್ಲರೂ ಗಮನಕ್ಕೆ ತಂದು ಈಗಾಗಲೇ ಸಂಜೆ ಸುಮಾರು ಒಂದು ಏಳು ಗಂಟೆ ಒಳಗಡೆ ಸಂಪ್ರದಾಯವಾಗಿ ಬಾಗಿಲಾಕೊಳ್ಳಿಕ್ಕೆ ಮನವಿ ಮಾಡಿದ್ದೀವಿ. ಮತ್ತು ರಾತ್ರಿ ಯಾವುದೇ ಕಾರಣಕ್ಕೂ 9ರಿಂದ ಬೆಳಗ್ಗೆ 5 ಗಂಟೆವರೆಗೆ ಜನಸಂಚಾರ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಹೋರಾಟ ಇರೋದಿಲ್ಲ. ಇದಕ್ಕೆ ಮೊನ್ನೆ ರಾಜ್ಯ ಸರ್ಕಾರದ ಆದೇಶದಂತೆ ನಾವು ಈಗ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಿದ್ದೀವಿ. ಏನೇ ಆದರೂ ಲಾಕ್ಡೌನ್ ಈಗ ಅಪ್ಟು 31ರ ತನಕ ಮುಂದುವರೆದಿರೋದ್ರಿಂದ ಸಾಮಾಜಿಕ ಅಂತರ ಕಾಯ್ದುಕೊಳ್ಬೇಕು ಮತ್ತು ಜನಗಳಲ್ಲಿ ಯಾವುದೇ ರೀತಿಯ ಒಂದು ಸ್ಯಾನಿಟೈಸ್ ಯೂಸ್ ಮಾಡೋದು, ಮಾಸ್ಕ್ ಯೂಸ್ ಮಾಡೋದು ಕಂಪಲ್ಸರಿ ಇದು ಕಂಟಿನ್ಯೂ ಇರ್ತದೆ. ಯಾವುದೇ ರೀತಿ ಇದರೋದಿಲ್ಲ. ನಿಮ್ಗೆ ತಿಳಿದಂಗೆ ಈಗಾಗಲೇ ಇದು ಸಂಚಾರ ವ್ಯವಸ್ಥೆ ಆಗಿರ್ಬೋದು ಎಲ್ಲ ನಾರ್ಮಲ್ ಸ್ಟೇಜಿಗೆ ಬರ್ತಾ ಇದೆ. ಎಲ್ಲ ಪ್ರತಿಯೊಂದು ಅಂಗಡಿಯೂ ಓಪನ್ ಇದೆ, ಯಾವುದೂ ರೆಸ್ಟ್ರಿಕ್ಷನ್ ಯಾವುದೂ ಇಲ್ಲ. ಎಕ್ಸೆಪ್ಟ್ ದೇವಸ್ಥಾನಗಳು ಮತ್ತು ಕೆಲವು ಪ್ರಾರ್ಥನಾ ಮಂದಿರಗಳು ಮತ್ತು ಬೇರೆ ಇದನ್ನು ಅಪ್ಟು 8ನೇ ತಾರೀಕಿಂದ ದೇವಸ್ಥಾನಗಳಾಗಿರ್ಬೋದು ಎಲ್ಲ 8ನೇ ತಾರೀಕಿಂದ ಮತ್ತೆ ಚೇಂಜ್ ಆಗ್ತದೆ. ದೇವನಹಳ್ಳಿಯಲ್ಲಿ SC/ST ಅಂಗವಿಕಲರಿಗೆ ಹಲವಾರು ಮಂದಿ ಕಾರ್ಯಕರ್ತರಿಗೆ ಸಹಾಯಧನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಅಣ್ಣೇಶ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೈಜಾಪುರ ಗ್ರಾಮದ ಕಾಲೋನಿಯಲ್ಲಿ ನೀರಿನ ಸಂಪನ್ನ 18-19ನೇ ಸಾಲಿನ 5.25 ಲಕ್ಷ ಪಂಚಾಯತಿ ನಿಧಿ ಅನುದಾನದಲ್ಲಿ ಅಕ್ರಮ ಸಕ್ರಮದಲ್ಲಿ ಮಂಜೂರಾದ ಮನೆಗಳಿಗೆ ನೀರಿನ ಸೌಲಭ್ಯ ನೀಡಲು ಶಾಸಕರು ಚಾಲನೆ ನೀಡಿದರು. ಅಣ್ಣೇಶ್ವರ ಗ್ರಾಮ ಪಂಚಾಯತಿ ವತಿಯಿಂದ ಇಂದು PUC ಯಲ್ಲಿ ಶೇ 75ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ಚೆಕ್ ಮೂಲಕ ವಿತರಿಸುತ್ತಿದ್ದು, ಜೊತೆಯಲ್ಲಿ ಬಾರ್ಡರ್ನಲ್ಲಿ ಸೈನಿಕರು ನಮ್ಮ ದೇಶ ಕಾಯುತ್ತಿದ್ದರೆ ಪ್ರಪಂಚಕ್ಕೆ ಬಂದಿರುವ COVID-19 ನಿಯಂತ್ರಣಕ್ಕೆ ಹಗಲು ರಾತ್ರಿ ಎನ್ನದೆ ಸೇವೆ ಸಲ್ಲಿಸಿದ ಆಶಾ ಕಾರ್ಯಕರ್ತೆಯರಿಗೆ ವೈದ್ಯಕೀಯ ಸಿಬ್ಬಂದಿಗಳಿಗೆ ಸಹಾಯಧನ ನೀಡುತ್ತಿದ್ದು, ವಿದ್ಯಾರ್ಥಿಗಳು ತಮ್ಮ ಉಜ್ವಲ ಭವಿಷ್ಯಕ್ಕೆ ಮತ್ತು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡು ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು ಅಂತ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಇಚ್ಛಿಸಿದರು. ಏನು ಹೆಚ್ಚಿನ ಅಂಕಗಳನ್ನ ಪಡೆದಂತಹ ಶೇ 75ರಷ್ಟು ಅಂಕಗಳನ್ನ ಪಡೆದಂತಹ ವಿದ್ಯಾರ್ಥಿನಿಯರಿಗೆ ಒಂದು ಅವರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋ ಉದ್ದೇಶದಿಂದ ಪಂಚಾಯಿತಿಯಿಂದ ಇವತ್ತು ಅವರಿಗೆ ಚೆಕ್ಗಳನ್ನ ವಿತರಣೆ ಮಾಡುವ ಕೆಲಸವನ್ನ ನಮ್ಮ ಅಣ್ಣೇಶ್ವರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಒಟ್ಟುಗೂಡಿ ಇವತ್ತು ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಇದ್ದಾರೆ. ಆ ವಿದ್ಯಾರ್ಥಿನಿಯರು ಆ ಪ್ರೋತ್ಸಾಹ ಧನವನ್ನು ಪಡೆದು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅಂಕಗಳನ್ನ ಪಡೆಯೋದಕ್ಕೆ ಉತ್ತೇಜನ ನೀಡ್ತಾ ಇರ್ತಕ್ಕಂಥದ್ದು ಇವತ್ತು ಅಣ್ಣೇಶ್ವರ ಗ್ರಾಮ ಪಂಚಾಯತಿ ಕೊಡ್ತಕ್ಕಂಥ ಪ್ರೋತ್ಸಾಹ ಧನ. ನೀವು ಮುಂದಿನ ಪೀಳಿಗೆಯಲ್ಲಿ ಡಾಕ್ಟ್ರು ಅಥವಾ ಇಂಜಿನಿಯರು ಅಥವಾ IAS IPS ಈ ರೀತಿ ಹೆಚ್ಚಿನ ರೀತಿಯಲ್ಲಿ ನೀವು ವಿದ್ಯಾಭ್ಯಾಸವನ್ನ ಗಳಿಸಿ ರಾಷ್ಟ್ರದ ಮಟ್ಟದಲ್ಲಿ ನೀವು ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡಿದ್ರೆ ಇವತ್ತು ಕೊಡ್ತಕ್ಕಂಥ ಪ್ರೋತ್ಸಾಹ ಧನವನ್ನ ಅದಕ್ಕೆ ಬೆಲೆ ಕಟ್ಟಕ್ ಆಗೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸಭೆಯಲ್ಲಿ ಅಣ್ಣೇಶ್ವರ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಲಕ್ಷ್ಮೀ ಮುರಳಿ, ಉಪಾಧ್ಯಕ್ಷ ಶಿವಣ್ಣ, ಸದಸ್ಯರು, ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ KC ಮಂಜುನಾಥ್, APMC ಅಧ್ಯಕ್ಷ ಮಂಜುನಾಥ್, ಹಾಪ್ಕಾಮ್ಸ್ ಉಪಾಧ್ಯಕ್ಷ ಮುನೇಗೌಡ, ಮುಖಂಡರಾದ ಮುನಿರಾಜು, ಚಂದ್ರಶೇಖರ್, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ವಿದ್ಯುತ್ ಸುಧಾರಣಾ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಬಾಗೇಪಲ್ಲಿಯಲ್ಲಿ ಬೆಸ್ಕಾಂ ನೌಕರರು ಕಚೇರಿ ಮುಂಭಾಗ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರವು ಜಾರಿಗೆ ತರಲು ಹೊರಟಿರುವ 2020 ವಿದ್ಯುತ್ ಸುಧಾರಣಾ ಕಾಯ್ದೆಯ ತಿದ್ದುಪಡಿಗೆ ವಿರೋಧಿಸಿ ಬೆಸ್ಕಾಂ ನೌಕರರ ತಾಲೂಕು ಸಂಘದ ವತಿಯಿಂದ ಪಟ್ಟಣದ ಬೆಸ್ಕಾಂ ಕಚೇರಿ ಮುಂಭಾಗ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಬೆಸ್ಕಾಂ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಸುಕುಮಾರ್ ಮಾತನಾಡಿ, ಕೇಂದ್ರ ಸರ್ಕಾರವು 2003ರ ವಿದ್ಯುತ್ ಕಾಯ್ದೆಗೆ ಪ್ರಸ್ತಾಪಿತ ತಿದ್ದುಪಡಿಯನ್ನು ತರಲು ಹೊರಟಿರುವುದು ವಿದ್ಯುತ್ ಕ್ಷೇತ್ರದಲ್ಲಿ ಹೊರಗುತ್ತಿಗೆ ಮತ್ತು ಖಾಸಗೀಕರಣ ಮಾಡುತ್ತಿರುವುದು ಕಾರ್ಮಿಕ ವಿರೋಧಿ ನೀತಿಯಾಗಿದ್ದು ಹಾಗೂ ಈ ನೀತಿಯಿಂದ ರೈತರು ಮತ್ತು ಜನಸಾಮಾನ್ಯರಿಗೂ ಹೊರೆಯಾಗುವುದರಿಂದ ಕೇಂದ್ರ ಸರ್ಕಾರವು ಜಾರಿಗೆ ತರಲು ಹೊರಟಿರುವ 2020 ವಿದ್ಯುತ್ ಸುಧಾರಣಾ ಕಾಯ್ದೆ ತಿದ್ದುಪಡಿ ಜಾರಿಗೆ ತರಬಾರದು ಅಂತ ಆಗ್ರಹಿಸಿದರು. ಇಡೀ ದೇಶಾದ್ಯಂತ ಎಲ್ಲ ವಿದ್ಯುತ್ ಕಂಪನಿಗಳಲ್ಲಿ ಆಯಾ ಕಚೇರಿಗಳ ಮುಂದೆ
ಏನೊಂದು ಮೌನವಾಗಿ ನಾವು ಕಪ್ಪು ಬಟ್ಟೆ ಧರಿಸೋ ಮುಖಾಂತರ ಏನು ಕೇಂದ್ರ ಸರ್ಕಾರವು 2003 ವಿದ್ಯುತ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ 2020 ವಿದ್ಯುತ್ ಕಾಯ್ದೆ ತರಲು ಮುಂದಾಗಿದೆ. ಇದು ಕಾರ್ಮಿಕ ವಿರೋಧಿ ಹಾಗೂ ವಿದ್ಯುತ್ ಕಂಪನಿಗಳ ಖಾಸಗೀಕರಣಕ್ಕೆ ಒಳವು ನೀಡ್ತಾ ಇದೆ ಅಂತ ಒಂದು ಇದು ಇರೋದ್ರಿಂದ ನಾವೆಲ್ಲನೂ ನೌಕರರು ಇವತ್ತಿನ ದಿವಸ ಇಲ್ಲಿ ಮೌನಾಚರಣೆ ಮಾಡೋ ಮುಖಾಂತರ ಹಾಗೂ ಕಪ್ಪು ಬಟ್ಟೆ ಧರಿಸಿ ಇಲ್ಲಿ ಪ್ರತಿಭಟನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮತ್ತು ಸಂಜೆ ಕಚೇರಿಯ ಅವಧಿ ಮುಗಿಯೋವರೆಗೂ ಸಹ ಎಲ್ಲರೂ ಕಪ್ಪು ಪಟ್ಟಿ ಧರಿಸಿ ಕಾರ್ಯನಿರ್ವಹಿಸುವ ಮೂಲಕ ಒಂಥರ ಮೌನವಾಗಿ ಸರ್ಕಾರಕ್ಕೆ ಒಂದು ನಮ್ಮ ಒಂದು ಮನವಿಯನ್ನು ಎಚ್ಚರಿಕೆ ರೂಪದಲ್ಲಿ ಮನವಿಯನ್ನು ನಾವು ಈ ಮುಖಾಂತರ ಈ ಸಂದರ್ಭದಲ್ಲಿ ಬೆಸ್ಕಾಂ ಇಲಾಖೆಯ ಎಡಬಲಿ ಸೋಮಶೇಖರ್, ತಾಂತ್ರಿಕ ಇಂಜಿನಿಯರ್ ರಮೇಶ್, ಅಧಿಕಾರಿಗಳಾದ ಲಕ್ಷ್ಮೀನಾರಾಯಣ, ರವಣಪ್ಪ, ಮುಖಂಡರಾದ ರವಿ, ಗಂಗಾಧರ, ಸುಬ್ರಾಯಪ್ಪ, ಸಿದ್ದು ಮತ್ತಿತರರು ಹಾಜರಿದ್ದರು. ಸುಬ್ಬು, ಡಿಜಿಟಲ್ ನ್ಯೂಸ್, ಭಾಗೇಪಲ್ಲಿ. ಭಾಗೇಪಲ್ಲಿಯಲ್ಲಿ ಬ್ರಾಹ್ಮಣ ಸಮುದಾಯದ ಪುರೋಹಿತರಿಗೆ ಮುಜರಾಯಿ ಇಲಾಖೆ ವತಿಯಿಂದ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ಭಾಗೇಪಲ್ಲಿ ಪಟ್ಟಣದ ತಾಲೂಕು ಆಡಳಿತ ಕಚೇರಿಯಲ್ಲಿ ಸರ್ಕಾರದ ಆದೇಶದಂತೆ ಮುಜರಾಯಿ ಇಲಾಖೆ ವತಿಯಿಂದ ಬ್ರಾಹ್ಮಣ ಸಮುದಾಯದ ಪುರೋಹಿತರಿಗೆ ಆಹಾರ ಸಾಮಗ್ರಿಗಳ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರು ದಿನಸಿ ಕಿಟ್ ವಿತರಣೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ತಾಲೂಕಿನಾದ್ಯಂತ ಬ್ರಾಹ್ಮಣ ಸಮುದಾಯದ ಸುಮಾರು ಕುಟುಂಬಗಳು ದೇವಸ್ಥಾನಗಳಲ್ಲಿ ತಮ್ಮ ಸೇವೆ ಸಲ್ಲಿಸುತ್ತಾ ಜೀವನ ನಡೆಸುತ್ತಿದ್ದರು. ಈ ಮಹಾಮಾರಿ ಕೊರೋನಾ ವೈರಸ್ ಹೆಮ್ಮಾರಿಯ ರೂಪದಲ್ಲಿ ವಿಶ್ವಾದ್ಯಂತ ಹರಡುತ್ತಿದ್ದು, ಸರ್ಕಾರವು COVID-19 ಸೋಂಕು ಹರಡದಂತೆ ಕೊರೋನಾ ವೈರಸ್ ಅನ್ನು ನಿಯಂತ್ರಿಸಲು ಜನರು ಗುಂಪು ಸೇರದಂತೆ ಲಾಕ್ಡೌನ್ ಆದೇಶವನ್ನು ಜಾರಿ ಮಾಡಿತ್ತು. ಇದರಿಂದಾಗಿ ಯಾವುದೇ ಮಂದಿರ, ಮಸೀದಿ, ಚರ್ಚ್ ಅಂತಹ ದೇವಸ್ಥಾನಗಳ ಬಾಗಿಲು ತೆರದಂತೆ ಸೂಚನೆ ನೀಡಿತ್ತು. ಇದರ ಪರಿಣಾಮವಾಗಿ ತಮ್ಮ ಕುಲಕಸುಬನ್ನು ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದ ಬ್ರಾಹ್ಮಣ ಸಮುದಾಯದ ಬಡ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಇದರಿಂದಾಗಿ ಸರ್ಕಾರದ ಆದೇಶದಂತೆ ಮುಜರಾಯಿ ಇಲಾಖೆ ವತಿಯಿಂದ ಸುಮಾರು 70 ಕುಟುಂಬಗಳಿಗೆ ಅಗತ್ಯ ದಿನಸಿ ಸಾಮಗ್ರಿಗಳುಳ್ಳ ಕಿಟ್ಗಳನ್ನು ವಿತರಿಸಲಾಗುತ್ತಿದೆ ಅಂತ ತಿಳಿಸಿದರು. ಈ ವೇಳೆ ಮಾತನಾಡಿದ ಬ್ರಾಹ್ಮಣ ಸಮುದಾಯದ ಅಧ್ಯಕ್ಷರು, ಲಾಕ್ಡೌನ್ನಿಂದಾಗಿ ಅರ್ಚಕ ವೃತ್ತಿಯನ್ನೇ ನಂಬಿ ಜೀವನ ನಡೆಸುತ್ತಿದ್ದ ತಾವು ತುಂಬಾ ನೋವನ್ನು ಅನುಭವಿಸಿದ್ದೇವೆ. ಕೊನೆಗೂ ನಮ್ಮ ಕಷ್ಟವನ್ನು ಗುರುತಿಸಿ ನಮಗೆ ಸಹಾಯ ಮಾಡುತ್ತಿರುವ ಈ ಭಾಗದ ಶಾಸಕರಿಗೆ, ಮುಜರಾಯಿ ಇಲಾಖೆಗೆ ಹಾಗೂ ಮುಖ್ಯವಾಗಿ ತಾಲೂಕು ದಂಡಾಧಿಕಾರಿಗಳಾದ ಎಂ ನಾಗರಾಜರವರಿಗೆ ನಮ್ಮ ಸಮುದಾಯದ ಪರವಾಗಿ ಧನ್ಯವಾದಗಳು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ ನಾಗರಾಜು, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬರಗಮಡುಗು ನರಸಿಂಹಪ್ಪ, ಕೆಡಿಪಿ ಸದಸ್ಯರಾದ ಅಮರನಾಥ ರೆಡ್ಡಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಕೆಆರ್ ನರೇಂದ್ರ ಬಾಬು, ಆರಕ್ಷಕ ಉಪ ನಿರೀಕ್ಷಕರಾದ ಸುನೀಲ್ ಕುಮಾರ್ ಹಾಗೂ ಅರ್ಚಕರಾದ ರವಿಸ್ವಾಮಿ, ನಾಗೇಂದ್ರ ಪ್ರಸಾದ್ ಸ್ವಾಮಿ, ರಾಜಪ್ಪ ಸ್ವಾಮಿ, ಅಶ್ವಥಪ್ಪ ಸ್ವಾಮಿ, ಕೃಷ್ಣಮೂರ್ತಿ ಸ್ವಾಮಿ, ರಾಜನಸ್ವಾಮಿ, ವೆಂಕಟರಮಣಪ್ಪ ಸ್ವಾಮಿ ಮತ್ತಿತರರು ಹಾಜರಿದ್ದರು. ಸುಬ್ಬು, ಡಿಜಿಟಲ್ ನ್ಯೂಸ್, ಭಾಗೇಪಲ್ಲಿ. ಬಂಗಾರಪೇಟೆಯಲ್ಲಿ ಶಾಸಕ ನಾರಾಯಣಸ್ವಾಮಿರವರ 52ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಸಾಮಾಜಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿರವರ 52ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಸ್ಎನ್ ಯುವ ಸೇನೆಯ ವತಿಯಿಂದ ಬಂಗಾರಪೇಟೆ ಪಟ್ಟಣದಲ್ಲಿ ವಿವಿಧ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಎನ್ ಯುವ ಸೇನೆಯ ಮುಖಂಡರಾದ ಹರೀಶ್ ಕುಮಾರ್, ಹೆಬ್ಬುಲಿ ಅರ್ಜುನ್ ಮಾತನಾಡಿ, 2 ಬಾರಿ ನಿರಂತರವಾಗಿ ಶಾಸಕರಾಗಿ ಆಯ್ಕೆಯಾದ ನಮ್ಮ ಶಾಸಕರು ಬಂಗಾರಪೇಟೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಪಣ ತೊಟ್ಟಿದ್ದು, ಅವರ ಅಭಿವೃದ್ಧಿಯ ಕಾರ್ಯಗಳಿಂದ ಇಡೀ ರಾಜ್ಯವೇ ಇಂದು ಅವರನ್ನು ಕೊಂಡಾಡುತ್ತಿದ್ದು, ಮುಂಬರುವ ದಿನಗಳಲ್ಲಿ ಅವರು ಮರು ಆಯ್ಕೆಯಾಗಿ ಸಚಿವರಾಗಿ ಸೇವೆ ಮಾಡಲಿ ಅಂತ ಹಾರಿಸಿದರಲ್ಲದೆ ಆ ದೇವರು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿರವರಿಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕರುಣಿಸಲಿ ಅಂತ ಶುಭ ಹಾರೈಸಿದರು. ನಗರದ ಎಸ್ ಎನ್ ನಾರಾಯಣಸ್ವಾಮಣ್ಣನವರ 52ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಎಸ್ ಎನ್ ಯುವ ಸೇನೆ ವತಿಯಿಂದ ನಿರಂತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅರ್ಜುನಣ್ಣು ಮತ್ತು ನಮ್ಮೆಲ್ಲ ಸ್ನೇಹಿತರ ಬಳಗದಿಂದ ಇವತ್ತು ಕಾರ್ಯಕ್ರಮ ಬೆಳಿಗ್ಗೆಯಿಂದ ಹಮ್ಮಿಕೊಂಡು ಬೆಳಿಗ್ಗೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲ ಒಳರೋಗಿಗಳಿಗೆ ಮತ್ತು ಹೊರರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಸಿಹಿಯನ್ನು ವಿತರಣೆ ಮಾಡಿದ್ವಿ. ಮತ್ತು ಡಾಕ್ಟರ್ಸ್ಗಳಿಗೆ ಸಿಹಿಯನ್ನು ವಿತರಣೆ ಮಾಡಿ ಅದೇ ರೀತಿಯಾಗಿ ಎಲ್ಲ ಸಾರ್ವಜನಿಕರಿಗೆ ಸುಮಾರು 1,000 ಜನಕ್ಕೆ ಎಸ್ ಎನ್ ಯುವ ಸೇನೆ ವತಿಯಿಂದ ಇವತ್ತು ಒಬ್ಬಟ್ಟು ಊಟ ಮತ್ತು ರೈಸ್ ಬಾತು ಊಟದ ವ್ಯವಸ್ಥೆಯನ್ನು ಅನ್ನದಾಸೋಹ ಅನ್ನೋ ಕಾರ್ಯಕ್ರಮ ಮಾಡಿದ್ದೀವಿ. ಅದೇ ರೀತಿಯಾಗಿ ಯುವ ಸೇನೆ ವತಿಯಿಂದ ಇವತ್ತು ಬಂಗಾರಪೇಟೆಯಲ್ಲಿ ಯಾರು ಭಾಳ ಕಡುಬಡವರಿದ್ದಾರೆ ಅಂಥವರ 100 ಜನಕ್ಕೆ ಗುರುತಿಸಿ ಇವತ್ತು ಎಸ್ ಎನ್ ಯುವ ಸೇನೆಯಿಂದ ಉಚಿತ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇದಾದ ಮೇಲೆ ಏನು ಈ ಕೊರೋನಾ ಸಂದರ್ಭದಲ್ಲಿ ಭಾಳಷ್ಟು ಸಹಾಯ ಮಾಡಿರ್ತಕ್ಕಂಥ ನಮಗೆ ಈ ಫೈರ್ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದ ಕಾರ್ಯಕ್ರಮ ಅದಾದ ನಂತರ ಇವತ್ತು
ಈ ಅನಾಥಾಶ್ರಮದಲ್ಲಿ ಮತ್ತು ಇದರ ಬೀರನಹಳ್ಳಿ ಗೇಟಲ್ಲಿ ಇರತಕ್ಕಂಥ ರುದ್ರಾಶ್ರಮದಲ್ಲಿ ಅವರಿಗೆ ಹಣ್ಣು ಹಂಪಲು ವಿತರಣೆ ಮತ್ತು ಬಟ್ಟೆ ವಿತರಣೆ ಕಾರ್ಯಕ್ರಮವನ್ನು ನಿರಂತರವಾಗಿ ಹಮ್ಮಿಕೊಂಡು ಮತ್ತು ಸಂಜೆ 4 ಗಂಟೆಗೆ ರಕ್ತದಾನ ಶಿಬಿರವನ್ನು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಸಂಭ್ರಮ ಹಾಸ್ಪಿಟಲಲ್ಲಿ ಇಟ್ಕೊಂಡಿದ್ದೀವಿ. ಇದಕ್ಕೆಲ್ಲ ಕಾರಣ ನಮ್ಮ ಬಂಗಾರಪೇಟೆ ಜನಪ್ರಿಯ. ಈ ಸಂದರ್ಭದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ, ಪೌರ ಕಾರ್ಮಿಕರಿಗೆ ಸಿಹಿ ವಿತರಣೆ ಹಾಗೂ ಅನ್ನದಾನ ಕಾರ್ಯಕ್ರಮ, ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿರುವ ಬೀರಂಡಹಳ್ಳಿ ಗೇಟ್ ಬಳಿ ಇರುವ ವೃದ್ಧಾಶ್ರಮದಲ್ಲಿ ಬಟ್ಟೆ ಹಣ್ಣು ಹಂಪಲು ಹಾಗೂ ಸಿಹಿ ವಿತರಣೆ, ಅಗ್ನಿಶಾಮಕ ದಳದ ಸಿಬ್ಬಂದಿಯವರಿಗೆ ಸಿಹಿ ವಿತರಣೆ, ಕೆರೆಕಟ್ಟೆ ಮೇಲಿರುವ ಮನೆಗಳಿಗೆ ಆಹಾರ ಪದಾರ್ಥಗಳ ಕಿಟ್ ವಿತರಣೆ ಜೊತೆಗೆ ಬೆಮೆಲ್ ನಗರದ ಸಂಭ್ರಮ ಆಸ್ಪತ್ರೆಯಲ್ಲಿ ರಕ್ತದಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪಟೆಯ ಜನಪ್ರಿಯ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಣ್ಣನವರ 52ನೇ ಜನ್ಮದಿನ ಆದ್ದರಿಂದ ನಾವು ಬಂಗಾರಪೇಟೆ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳಿಗೆ ಮತ್ತು ಒಳ ರೋಗಿಗಳಿಗೆ ಉಪಹಾರ ವ್ಯವಸ್ಥೆಯನ್ನು ಮಾಡಿಸಿದ್ದೀವಿ. ಜೊತೆಗೆ ಬೆಳಗ್ಗೆಯಿಂದ ಇಂದು ಸುಮಾರು 300 ಹಣ್ಣು ಹಂಪಲುಗಳ ಕಿಟ್ಟನ್ನು ವಿತರಣೆ ಮಾಡಿದ್ದೀವಿ ಎಸ್ ಎನ್ ಯುವಸೇನೆ ವತಿಯಿಂದ. ಹಾಗೆ ಪೌರ ಕಾರ್ಮಿಕರಿಗೆ ಸುಮಾರು 230 ಮಾಸ್ಕ್ಗಳು ಜೊತೆಗೆ ಸಿಹಿ ಹಂಚಲಾಗಿದೆ. ಈಗ ಇದು ಇದಾದ ನಂತರ ವೃದ್ಧಾಶ್ರಮ ಹಾಗೂ ಬೀರಂಡಹಳ್ಳಿ ಗೇಟ್ ಬಳಿ ಇರುವ ನಿರಾಶ್ರಿತರ ಕೇಂದ್ರದ ಬಳಿ ತೆರಳಿ ನಾವೆಲ್ಲ ಎಸ್ ಎನ್ ಯುವಸೇನೆ ವತಿಯಿಂದ ಅಲ್ಲಿರುವಂತಹ ನಿರಾಶ್ರಿತರಿಗೆ ಬಟ್ಟೆ ಹಾಗೂ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದೀವಿ. ಈ ಎಲ್ಲ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಎಸ್ ಎನ್ ಯುವಸೇನೆ ಪದಾಧಿಕಾರಿಗಳು ಹಾಜರಿದ್ದರು. ಎಸ್ ಲಕ್ಷ್ಮೀಪತಿ, ಈ ಡಿಜಿಟಲ್ ನ್ಯೂಸ್, ಕೋಲಾರ. ಚಿಂತಾಮಣಿ ತಾಲೂಕಿನ ಕೈವಾರದ ಬಕಾಸೂರನ ಬೆಟ್ಟದಲ್ಲಿ ಓಡಾಡುತ್ತಿದ್ದ ಚಿರತೆಯನ್ನ ಭೋನಿಗೆ ಬೀಳಿಸುವ ಮೂಲಕ ಸೆರೆ ಹಿಡಿಯಲಾಯಿತು. ಚಿಂತಾಮಣಿ ತಾಲೂಕಿನ ಕೈವಾರದ ಬಕಾಸೂರನ ಬೆಟ್ಟದಲ್ಲಿ ಹಲವಾರು ಬಾರಿ ಪ್ರತ್ಯಕ್ಷವಾಗಿದ್ದ ಚಿರತೆ ರಾತ್ರಿ ಭೋನಿಗೆ ಬಿದ್ದಿದೆ. ಕಳೆದ ಕೆಲ ದಿನಗಳಿಂದ ಕೈವಾರ ಹಾಗೂ ಅಕ್ಕಪಕ್ಕದ ಬೆಟ್ಟಗಳಲ್ಲಿ ಓಡಾಡುತ್ತಿದ್ದ ಚಿರತೆಯನ್ನು ಹಿಡಿಯಲು ಅರಣ್ಯಾಧಿಕಾರಿಗಳು ಹರಸಾಹಸ ಪಡುತ್ತಿದ್ರು. ಚಿರತೆಗೆ ಹಿಡಿಯಲು ಕೈವಾರದ ಬಕಾಸೂರನ ಬೆಟ್ಟದಲ್ಲಿ ಬೋನುಗಳನ್ನು ಇಡಲಾಗಿತ್ತು. ಕಳೆದ ರಾತ್ರಿ ಬೋನಿಗೆ ಚಿರತೆ ಬಿದ್ದ ತಕ್ಷಣ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಚಿರತೆಯನ್ನು ಬನ್ನೇರುಘಟ್ಟ ಮೃಗಾಲಯಕ್ಕೆ ಕಳುಹಿಸಲಾಗಿದೆ ಅಂತ ತಿಳಿದು ಬಂದಿದೆ. ವೆಂಕಟಾಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಜೆಡಿಎಸ್ ತೊರೆದು ಬಿಜೆಪಿಗೆ ಹೋಗಿರುವ ಮುಖಂಡರುಗಳು ಮುಂದೆ ಪ್ರಾಯಶ್ಚಿತ ಅನುಭವಿಸುತ್ತಾರೆ ಅಂತ ಬೆಂಗಳೂರು ಉತ್ತರ ತಾಲೂಕು ಲೋಕಸಭಾ ಕ್ಷೇತ್ರದ ಪಕ್ಷೇತರ ಪರಾಜಿತ ಅಭ್ಯರ್ಥಿ ತಿಮ್ಮರಾಜುಗೌಡ ಹೇಳಿದ್ದಾರೆ. ದಾಸರಹಳ್ಳಿ ವಿಧಾನಸಭಾ ವ್ಯಾಪ್ತಿಯಲ್ಲಿ ಹಲವಾರು ಜೆಡಿಎಸ್ ಅಭ್ಯರ್ಥಿಗಳು ಮಾತೃಪಕ್ಷ ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರೆಲ್ಲರೂ ತಕ್ಕ ಪ್ರಾಯಶ್ಚಿತ ಅನುಭವಿಸುತ್ತಾರೆ ಅಂತ ರಾಜಗೋಪಾಲ ನಗರದಲ್ಲಿರುವ ಶೆಂಗನಾಡು ಕನ್ನಡಪರ ಸಂಘಟನೆಯ ಸಂಘದ ಪ್ರಧಾನ ಕಚೇರಿಯಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಬೆಂಗಳೂರು ಉತ್ತರ ತಾಲೂಕು ಲೋಕಸಭಾ ಕ್ಷೇತ್ರದ ಪಕ್ಷೇತರ ಪರಾಜಿತ ಅಭ್ಯರ್ಥಿ ತಿಮ್ಮರಾಜುಗೌಡ ಸುದ್ದಿಗೋಷ್ಠಿ ನಡೆಸಿದರು. ಇತ್ತೀಚೆಗೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ತೊರೆದು ಬಿಜೆಪಿ ಸೇರ್ಪಡೆಯಾದ ಮಾಜಿ ಉಪಮೇಯರ್ ಪದ್ಮಾವತಿ ಪತಿ ನರಸಿಂಹಮೂರ್ತಿ ಸೇರಿದಂತೆ ಹಲವಾರು ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ಸೇರ್ಪಡೆಯಾಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ವಿಶ್ವದೆಲ್ಲೆಡೆ ಕೊರೋನಾ ಮಹಾಮಾರಿ ಆವರಿಸಿರುವ ಹಿನ್ನೆಲೆ ಜನರು ಕಂಗಾಲಾಗಿದ್ದಾರೆ. ಇಂತಹ ಸಮಯದಲ್ಲಿ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು ನಿರ್ಗತಿಕರ ಕಷ್ಟ ಸುಖಕ್ಕೆ ಭಾಗಿಯಾಗುವುದನ್ನು ಮರೆತು ಮಾತೃಪಕ್ಷದಲ್ಲಿ ಏನು ಸಿಗುತ್ತದೆ ಎನ್ನುವ ಮನೋಭಾವದಿಂದ ಮಾತೃಪಕ್ಷಕ್ಕೆ ದ್ರೋಹ ಬಗೆದು ಇಂದು ಹಣದಾಸೆಗೆ ಬಿಜೆಪಿ ಪಕ್ಷವನ್ನು ಸೇರುತ್ತಿರುವುದು ಸರಿಯಲ್ಲ. ಇಂತಹ ಕಾರ್ಯ ಮಾತೃಪಕ್ಷಕ್ಕೆ ಶೋಭೆ ತರುವುದಲ್ಲ. ಕ್ಷೇತ್ರದ ಜನರ ಕೈಲಿ ಕೊರೋನಾ ಮಹಾಮಾರಿ ಹಿನ್ನೆಲೆ ಕೆಲಸವಿಲ್ಲ, ತಿನ್ನುವುದಕ್ಕೆ ಅನ್ನವಿಲ್ಲ. ಇಂತಹ ಸಮಯದಲ್ಲಿ ಪಕ್ಷಕ್ಕೆ ಮೋಸ ಮಾಡುವುದು ಸರಿಯಲ್ಲ ಅಂತ ರಾಜಗೋಪಾಲ ನಗರದ ಶೇಂಗಾನಾಡು ಕನ್ನಡ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಪರಾಜಿತ ಅಭ್ಯರ್ಥಿ ತಿಮ್ಮರಾಜುಗೌಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ತಾನು ಬೆಳೆದಂತ ಪಕ್ಷ, ಬೆಳೆಸಿದಂತ ಪಕ್ಷ, ಬೆಳೆಸಿದವರಿಗೆ ಎಲ್ಲ ಒಂದು ಕಡೆ ಅವರವರ ಪತ್ನಿದಿರನ್ನ ಸದಸ್ಯತ್ವವನ್ನು ಇನ್ನೊಂದು 3-4 ತಿಂಗಳಿದೆ ಅನ್ನೋಕ್ಕಂಥದ್ದು ನಾವು ಒಂದು ಮನದಲ್ಲಿಟ್ಟುಕೊಂಡು ಅವರನ್ನ ಅಲ್ಲೇ ಉಳಿಸಿ ಅವರ ಪತಿದೀರು ಇವತ್ತೆಲ್ಲ ಒಂದು ಕಡೆ ಅನ್ಯ ಪಕ್ಷಗಳಿಗೆ ಭಾಳ ಉತ್ಸುಕರಾಗಿ ಹೋಗ್ತಾ ಇದ್ದಾರೆ. ಇದು ನನ್ನ ಪ್ರಕಾರ ನೋಡಿದ್ರೆ ಈ ರೀತಿ ಹೋದರೆ ಎಷ್ಟು ಮಟ್ಟಕ್ಕೆ ಸರಿ? ಏನು ಇವತ್ತೆಲ್ಲ ಒಂದು ಕಡೆ ಒಂದು ತಾಯಿ ಜನ್ಮ ಕೊಟ್ಟವಳು, ಅವಳು ಇವತ್ತೆಲ್ಲ ವಯಸ್ಸಾಯಿತು ಅಥವಾ ಎಲ್ಲ ಒಂದು ಊರ್ಗೋಲು ಹಿಡ್ಕೊಳ್ಳೋಂಥ ಸ್ಥಿತಿ ಬಂದಿದೆ, ಆ ತಾಯಿಗೆ ಶಕ್ತಿ ಇಲ್ಲ ಅನ್ನೋಕ್ಕಂಥ ಸಂದರ್ಭ ನೋಡಿ ನೀವು ಯಾರ ಜೊತೆನೂ ಇವತ್ತು ಓಡೋಗ್ತೀರಿ ಅನ್ನೋದು ಯಾಕೂ ನನಗೆ ಅನಿಸಿದ ಮಟ್ಟಿಗೆ ಅಷ್ಟು ಉತ್ತಮ ಅಲ್ಲ ಅಂತ ಅನ್ನಿಸ್ತಾ ಇತ್ತು. ಯಾಕೆಂತ ಸಮಯ ಸಾಧಕರಾಗ್ಬಿಟ್ರೆ ನಾವೇನಾಗ್ತದೆ, ಏನೋ ಎಲ್ಲ ಒಂದು ಕಡೆ ಜನರಿಗೆ ಸಂದೇಶ ಬೇರೆ ಹೋಗುತ್ತೆ. ನೋಡಪ್ಪ ಇಲ್ಲಿದ್ದರು, ಇಲ್ಲಿ ಚೆನ್ನಾಗಿ ಬೆಳ್ಕೊಂಡ್ರು, ಎಲ್ಲ ಕೊಡಬೇಕಾದನ್ನೆಲ್ಲ ಕೊಟ್ಟು ಇವತ್ತೆಲ್ಲ ಒಂದು ಕಡೆ ಬೇರೆ ಕಡೆ ಹೋಗ್ತಾರೆ ಅಂದಾಗ ನಿಮ್ಮನ್ನು ನಂಬಿದವ್ರಿಗೆ, ನಿಮಗೆ ಮತ ಹಾಕಿದವ್ರಿಗೆ ಎಲ್ಲ ಒಂದು ಕಡೆ ನೋವು ಉಂಟಾಗ್ತದೆ. ಅದರಿಂದ ನಾನು ಹೇಳೋದೇನು ಅಂದರೆ ಇದಾಗಿದೆ. ತಗ್ಗಿ ಕುಪ್ಪ ಶ್ರೀಧರ್,
ಈ ಡಿಜಿಟಲ್ ನ್ಯೂಸ್ ನೆಲಮಂಗಲ. ಚಿಂತಾಮಣಿಯಲ್ಲಿ ಮನೆ ಕಟ್ಟುವ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿರುವ ಘಟನೆ ನಡೆದಿದೆ. ಮನೆ ಕಟ್ಟುವ ವಿಚಾರದಲ್ಲಿ ಹಳೆಯ ದ್ವೇಷಗಳಿದ್ದು ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿ ಹಲವಾರು ಮಂದಿ ಗಾಯಗೊಂಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿಲಕಲ ನೇರ್ಪು ಗ್ರಾಮದಲ್ಲಿ ಕಳೆದ ಸಂಜೆ ನಡೆದಿದೆ. ಚಿಲಕಲ ನೇರ್ಪು ಗ್ರಾಮದ ಅನಿಲ್ ಕುಮಾರ್ ಅವರ ಮಾವ ಮತ್ತು ನರಸಿಂಹಪ್ಪ ಕುಟುಂಬದವರಿಗೆ ಮನೆ ಕಟ್ಟುವ ವಿಚಾರದಲ್ಲಿ ಹಳೆಯ ದ್ವೇಷಗಳಿದ್ದು ಎರಡು ಕುಟುಂಬದವರು ನಿನ್ನೆ ಸಂಜೆ ಮಾರಾಮಾರಿ ಮಾಡಿಕೊಂಡು ಇಲ್ಲಿನ ಸಹಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸೇರಿಸ್ಕೊಂಡು ಅಂತ ಚೆಪ್ಪಿಕೆ ವಾಳತೋನೇ ಸೇಯಗೊಡ್ತಾನೆ ಮಲ್ಲತೋನೇ ಗಲಾಟೆ ಬಿಟ್ಕೊಂಡಾರು. ಆ ಗಲಾಟೆ ಬಿಟ್ಕೊಂಡು ತೋಸಲಾಡ್ಕೊಂಡು ಈಸಲಾಡ್ಕೊಂಡು ಅಂದರೂ ಜರಬಡ ಕೊಟ್ಟುಕೊಂಡ್ರು. ನೇನು ಪೊದ್ದನ ರಾಣಿ ಪಕ್ಕಕ್ಕೆ ಹೋಗಿ ನೂಕ್ತೆ ನಾಕು ಏಟ್ ವೇಸೇಸರು ಮುಚ್ಚುತ್ತಾರೆ ರಾಣಿ. ಹಾಂ ಅಂದ್ರಿಗೂ ಬರೋ ಸರ್ ಚಿಲಕಲ್ಲಾರು ಪೆಸಾರು ಮೇಲೆ ರಾಮಂಜು ಸುರೇಂದ್ರ ಅನಿಲ್ ಪಿಲ್ಲೋಡು ಇವು ರವಿ నలుగురు కొట్టిండి అది సిమెంట్ మీద ప్లాస్టింగ్ చేస్తాం ఇంత అది నెలలంక అట్లా గడిచిపోతుంది సంవత్సరంకా గడిచిపోతుంది దాని ప్లాస్టింగ్లే చేయాలి ఎంట్రీ చేస్తాం చేస్తామని అట్లే పోదేశారు. ఘటనే కురితు కెంచార్హళ్ళి పోలీస్ ఠాణేలి ప్రకరణ దాఖలాగిదే. వెంకటాచలపతి, ఈ డిజిటల్ న్యూస్, చింతామణి. ಬಾಗೇಪಲ್ಲಿಯಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಮಹಿಳೆಯರಿಗೆ ಶೂನ್ಯ ಬಡ್ಡಿ ಸಾಲದ ಚೆಕ್ ಅನ್ನು ವಿತರಿಸಿದರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಬಾಗೇಪಲ್ಲಿ ಶಾಖೆ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಶೂನ್ಯ ಬಡ್ಡಿ ಸಾಲ ವಿತರಣೆ ಕಾರ್ಯಕ್ರಮದಲ್ಲಿ ಸುಮಾರು ಮಹಿಳಾ ಸಂಘಗಳಿಗೆ ಶೂನ್ಯ ಬಡ್ಡಿ ಸಾಲದ ಚೆಕ್ಗಳನ್ನು ವಿತರಣೆ ಮಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ನಂತರ ಮಾತನಾಡಿದ ಅವರು, ಈ ಕಾಲದಲ್ಲಿ ಯಾವುದೇ ಸಂಸ್ಥೆಗಳಲ್ಲಿ ಸಾಲ ಪಡೆಯಬೇಕು ಅಂದರೆ ಮನೆ ಹಾಗೂ ನಿವೇಶನದ ದಾಖಲೆ ಮತ್ತು ಚಿನ್ನದ ಒಡವೆಗಳನ್ನು ನಾವು ಅಡಮಾನ ಬಿಟ್ಟು ಬಡ್ಡಿ ರೂಪದಲ್ಲಿ ಸಾಲ ಪಡಿಬೇಕು. ಆದರೆ ಸಹಕಾರ ಕೇಂದ್ರ ಬ್ಯಾಂಕ್ ವತಿಯಿಂದ ಯಾವುದೇ ಅಡಮಾನವಿಲ್ಲದೆ ಬಡ್ಡಿ ಇಲ್ಲದೆ ನಮ್ಮ ನಂಬಿಕೆಯನ್ನು ಗುರುತಿಸಿ ಸಾಲ ನೀಡುತ್ತಿದ್ದಾರೆ. ತಾವು ಸಾಲ ಪಡೆದ ಹಣದಿಂದ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಬಡ ಕುಟುಂಬದ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಬೇಕು ಹಾಗೂ ಪಡೆದ ಸಾಲವನ್ನು ಸಕಾಲಕ್ಕೆ ಮರುಪಾವತಿಸಿ ನಿಮ್ಮ ಒಂದು ನಂಬಿಕೆಯನ್ನು ಉಳಿಸಿಕೊಳ್ಳಲು ಸಲಹೆ ಸೂಚನೆಗಳನ್ನು ನೀಡಿದರು. ನಾನು ನಿವೇಶನದ ವಿಷಯವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಮಾತನಾಡಿ ಸಹಕಾರ ಕೇಂದ್ರ ಬ್ಯಾಂಕ್ ಸ್ವಂತ ಕಟ್ಟಡಕ್ಕೆ ನಿವೇಶನವನ್ನ ಅತಿ ಶೀಘ್ರದಲ್ಲಿ ನೀಡಲಾಗುತ್ತದೆ ಎಂದು ಭರವಸೆ ನೀಡಿದ ಮಾನ್ಯ ಶಾಸಕರು, ಗೋವಿಂದ ಗೌಡರು ನಮ್ಮ ಒಂದು ಕ್ಷೇತ್ರಕ್ಕೆ ಸುಮಾರು 100 ಕೋಟಿ ರೂಪಾಯಿ ಟಾರ್ಗೆಟ್ ಕೊಟ್ಟಿದ್ರು. ಆಲ್ರೆಡಿ 80 ಕೋಟಿ ಕೊಟ್ಟಿದ್ದಾರೆ, ಇನ್ನೂ ಒಂದು 20 ಕೋಟಿ ಇಷ್ಟರಲ್ಲೇ ಕೊಡಕ್ಕೆ ರೆಡಿ ಮಾಡಿದ್ದಾರೆ. ಖಂಡಿತವಾಗ್ಲು ಈ ಡಿ ಸಿ ಸಿ ಬ್ಯಾಂಕ್ ಈ ಒಂದು ನಮ್ಮ ಭಾಗಕ್ಕೆ ಅಕ್ಷಯ ಪಾತ್ರೆ ಥರ ಇದೆ ಈ ಬ್ಯಾಂಕ್. ಯಾಕಂದರೆ ಇವತ್ತು ಬಡವ್ರಿಗೆ ಏನೇ ಕಷ್ಟ ಬರಲಿ ಜ್ಞಾಪಕ ಬರ್ತಾ ಇದ್ದು ಡಿ ಸಿ ಸಿ ಬ್ಯಾಂಕ್. ನಾನು ಮನವಿ ಮಾಡೋದಷ್ಟೇ, ಇನ್ನ ನಮ್ಮ ನಿರ್ದೇಶಕರಲ್ಲಿ ಶಿವಾರೆಡ್ಡಿಯವರಲ್ಲಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸಹಕಾರ ಕೇಂದ್ರ ಬ್ಯಾಂಕ್ನ ಜಿಲ್ಲಾಧ್ಯಕ್ಷರಾದ ಬ್ಯಾಳಲ್ಲಿ ಎಂ ಗೋವಿಂದಗೌಡ ಮಾತನಾಡಿ, ನಮ್ಮ ಸಹಕಾರ ಕೇಂದ್ರ ಬ್ಯಾಂಕ್ ಅಧಿಕಾರಿಗಳು ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ ಆರ್ಥಿಕವಾಗಿ ಚೈತನ್ಯ ತುಂಬುವ ಮೂಲಕ ಪ್ರೋತ್ಸಾಹ ನೀಡಬೇಕು. ನಾವೆಲ್ಲ ಅತಿ ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೇವೆ, ಬಡವರ ಕೆಲಸ ದೇವರ ಕೆಲಸ ಅಂತ ಭಾವಿಸಬೇಕು ಎಂದರು. ಫಲಾನುಭವಿಗಳು ಸಾಲ ರೂಪದಲ್ಲಿ ಪಡೆದಂತಹ ಹಣವನ್ನು ಅನವಶ್ಯಕವಾಗಿ ವ್ಯರ್ಥ ಮಾಡದೆ ಆರ್ಥಿಕವಾಗಿ ಮೇಲೆ ಬರುವುದಕ್ಕೆ ಉಪಯೋಗಿಸಿಕೊಂಡು ನಿಗದಿತ ಅವಧಿಯಲ್ಲಿ ಪಡೆದ ಸಾಲವನ್ನು ಮರುಪಾವತಿಸಲು ತಿಳಿಸಿದರು. ನಮ್ಮ ಕುಟುಂಬಕ್ಕೆ ಒಳ್ಳೆಯದ, ಅದಕ್ಕೆ ನೀವೆಲ್ಲ ಕಾರ್ಯದರ್ಶಿಗಳು ಮನಸಾ ಇಚ್ಛ ನೀವೇನು ಕೆಲಸ ಮಾಡ್ತೀರಿ ಆ ಹೆಣ್ಣುಮಕ್ಕಳಿಗೆ, ರೈತರಿಗೆ ಬೆಳೆ ಸಾಲನೂ ಅಷ್ಟೇ. ನೀವು ಇಲ್ಲಿ ನಮ್ಗೆ ಈ ಭಾಗದಲ್ಲಿ ಬಂದು ಯಾವುದೇ ಸೊಸೈಟಿಗೆ 8 ಕೋಟಿ ಬಂದು ಸಾಲ ಕೊಡುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ರೈತರಿಗೆ ಇವತ್ತು ಮಳೆ ಬಂದಿದೆ, ಬೇಕಾದಷ್ಟು ಮಳೆ ಇದು ಬೆಳೆಗಳೆಲ್ಲ ನಾಶ ಆಗಿದೆ. ಹಾಗೂ ಮುಖ್ಯವಾಗಿ ಸಹಕಾರ ಕೇಂದ್ರ ಬ್ಯಾಂಕ್ ಕಚೇರಿಗೆ ಸ್ವಂತ ಕಟ್ಟಡವಿಲ್ಲದೆ ಪರದಾಡುವಂತಾಗಿದೆ. ಆದ್ದರಿಂದ ಮಾನ್ಯ ಶಾಸಕರು ಗಮನ ಹರಿಸಿ ಸ್ವಂತ ಕಟ್ಟಡಕ್ಕೆ ನಿವೇಶನವನ್ನು ಗುರುತಿಸಿ ನೀಡಬೇಕು ಅಂತ ಮನವಿ ಮಾಡಿದರು. ತಾವುಗಳು ನೀಡುವ ನಿವೇಶನಕ್ಕೆ ಸಹಕಾರದ ದರದಲ್ಲಿ ಹಣ ಪಾವತಿಸಲಾಗುವುದು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ವಿ ವೆಂಕಟಶಿವರೆಡ್ಡಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಆರ್ ನರೇಂದ್ರ ಬಾಬು, ಕೆಡಿಪಿ ಸದಸ್ಯ ಅಮರನಾಥ ರೆಡ್ಡಿ, ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಚೇತನ್, ಪಿಎಸ್ಎಸ್ ಅಧ್ಯಕ್ಷರಾದ ಕೆವಿ ನಾರಾಯಣ ರೆಡ್ಡಿ ಹಾಗೂ ಸಹಕಾರ ಬ್ಯಾಂಕ್ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಸುಬ್ಬು, ಈ ಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್.